निरुपम प्रभा ज्योत्स्ना रुचिपूर्णास्य पद्मनेत्री सुवनांगी मा मानस मंदिरा भजे ಗಂಡ
ಬಂದಿರಾ? ನಾನ್ ಗಂಡ ಬಂದಿದ್ದೀನಿ, ನನ್ನ ಬ್ಯಾಂಡಿ ನೀವು ಬಂದಿಲ್ಲ. ಅವರಿಬ್ರು ಗಂಡ ಹೆಂಡತಿ. ಅವರಿಬ್ರುನಾ? ಶ್ರವಣ, ಮಕ್ಕಳು ಆಡ್ಕೋತಿದ್ರೆ ಯಾಕೆ ರೇಗ್ತೀಯೋ? ಆಡ್ಕೊಳ್ಳಿ ಬಿಡು. ಅದಲ್ಲ ಭಾವ, ಒಂದು ಮಾತಾಡ್ಬೇಕಾದ್ರೂ ದಿನ, ತಿಥಿ, ನಕ್ಷತ್ರ, ರಾವು ಕಾಲ, ಗುಳಿಕಾಲ, ಯಮಗಂಡ ಕಾಲ ಇದೆಲ್ಲ ನೋಡ್ಬೇಕಲ್ವಾ? ಮಾತಾಡೋದಕ್ಕೂ ಉಸಿರಾಡೋದಕ್ಕೆ ಸರಿಯಪ್ಪ. ಬನ್ನಿ ಅಣ್ಣ, ಬನ್ನಿ ಮಾವ, ಕೂತ್ಕೊಳ್ಳಿ. ಅಣ್ಣ ಕಾಫಿ ತಗೊಳ್ಳಿ. ಯಾಕಮ್ಮ ತೊಂದರೆ ತಗೊಂಡೆ? ಎಣ್ಣೆ ಗುಟ್ಟಿ ಕಾಫಿ ಮಾಡೋದು ತೊಂದರೆ ಅಂದ್ರೆ ಆಯ್ತು. ಅಯ್ಯೋ ನೀವೀಗ ಅಂತೀರಾ ತಾಯಿ, ಈ ಬಾಡಿ ಕಾಫಿ ಮಾಡಿ ತಲೆ ಸೇಲಿಟ್ರೇನೆ ಆ ನನ್ ಜೋಡಿ ಕಂಡ್ಬಿಡು. ಒಳ್ಳೆ ಮುಹೂರ್ತ ನೋಡಿ ಮಗು ಹೆತ್ ಬಿಡಮ್ಮ. ನೋಡು ಮಂಗಳದಲ್ಲಿ ಮಾತ್ರ ಬೇಡ, ತಲೆನೋವು ನೋಡಿ ಇವಳಾದೆ. ಗೋಧುಳಿ ಆದ್ರೆ ಬಹಳ ಒಳ್ಳೇದು. ನಂಜುಂಡೇಶ್ವರ ನೀನ್ ಚೆನ್ನಾಗಿಟ್ಟಿಲ್ಲಮ್ಮ. ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ತಾಯಾಗ್ತಿದೀಯ. ಸುಖವಾಗಿ ಹೆರಿಗೆ ಕಳೆದು ಮುತ್ತಿನಂತ ಗಂಡ್ಮಗು ತಾಯಾಗಮ್ಮ. ದೊಡ್ಡಮ್ಮ ನಮ್ ತಮ್ಮ ಬೇಡ, ನಂಗಿನ್ನೇ ಬೇಕು. ಹಾಗನ್ಬಾರ್ದಪ್ಪ, ದೇವರ ವರಪ್ರಸಾದ ಸಂತೋಷವಾಗಿ ಸ್ವೀಕರಿಸಬೇಕು. ಬನ್ನಿ ಹೋಗೋಣ. ಬರ್ಲಮ್ಮ ಬರ್ಲೇ. ಒಳ್ಳೇದು ಮಾವ, ನಾನು ಹೇಳಿದ್ದು ಕೂದುಳಿ ಮಾತ್ರ ಮರಿಬೇಡ. ಬರ್ಲಮ್ಮ. ಸುಬ್ಬಿ ಎಣ್ಣೆ ಸಿಗೆ ಪುಡಿ ಸಿದ್ಧವಾಗಿದ್ಯಾ? ಅತ್ಯಂಜನಕ್ಕೆ ಕಣೆ. ಅಯ್ಯೋ ನಿಮ್ ಬುದ್ಧಿಗೆ ಇವತ್ತು ಮಟ್ಟ ಮಟ್ಟ ಮಂಗಳವಾರ ಅನ್ನೋದು ಗೊತ್ತಿಲ್ವಾ? ಅಯ್ಯೋ ನನ್ ಬುದ್ಧಿ ಬೆಂಕಿ ಬೀಳಾ, ಹೋಗ್ಲಿ ಕ್ರಾಫ್ ಕಟ್ ಮಾಡ್ಕೊಂಡು ಬರ್ತೀನಿ. ಚಿಲ್ರೆ ಇದೆಯಾ ಏನ್ರಿ ಇದು? ಇವತ್ತು ಅಮಾವಾಸ್ಯ ಅನ್ನೋದು ಮರ್ತು ಬಿಟ್ರ? ಹೋಗತ್ತ, ನನ್ಗಿದ್ ಬುದ್ಧಿನೂ ಕತ್ತೆ ಮೇದೋಯ್ತು. ಒಟ್ನಲ್ಲಿ ನನ್ಗೆ ಜ್ಞಾಪಕ ಜ್ಞಾಪಕ ಏನು ಜ್ಞಾನವೇ ಇಲ್ಲ. ನಾ ಬರ್ತೀನಿ. ಏನಪ್ಪ ಹಾಳಾದೂನೆ? ಸೀನೋ ಸೀನೋ ಇನ್ನೊಂದ್ ಸೀನೋ ಬರಲ್ಲಪ್ಪ. ಹೋಗತ್ತ, ಇದೊಂದು ಆಪ್ಷಕ್ಕೊಂದು ಪಕ್ಷಿ. ಅಪ್ಪ ನಾನು ಬರ್ತೀನಪ್ಪ. ತಕಾಳಪ್ಪ, ಮೂರನೇದಪ್ಪ ಇದು. ಅಪ್ಪ ನನ್ನಪ್ಪ, ನೀನೆಲ್ಲೂ ಬರೋದು ಬೇಡಪ್ಪ. ಮನೇಲೆ ಇರಪ್ಪ, ಪುಸ್ತಕ ಓದ್ಕೊಪ್ಪ, ಮನೆ ಕೆಲಸ ನೋಡ್ಕೊಪ್ಪ. ಊಟ ಮಾಡ್ತೀನಪ್ಪ, ನಿದ್ರೆ ಮಾಡ್ತೀನಿ. ನೀನೇ ನನ್ನ ವಂಶ ವೃಕ್ಷ ಅಪ್ಪ. ಹೌದಪ್ಪ. ಹೋಗೋ. ಹಾಳಾದು ಉಟ್ಕೊಂಡು ಬಿಟ್ಟು. ಡೆಲಿವರಿ ಆಗಿದೆ, ಮನೆಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಬಂದ್ಬಿಡ್ತೀನಿ ಸರ್. ಸರಿ ಹೋಗಿದ್ದು ಬನ್ನಿ. ವಿಮಣ ನನಗೆ ಮಗ ಹುಟ್ಟಿದ್ದಾನೆ, ಮನೆಗೆ ಹೋಗಿದ್ದು ಬಂದ್ಬಿಡ್ತೀನಿ.
ಏನ್ರಿ ಸಿ ಯಾವಾಗ ಮಗ ಹುಟ್ಟಿದಂತೆ ಯಾವಾಗ್ಲಾದ್ರು ನೋಡಿ ಶಕ್ನಗಳೇ ಸರಿ ಇಲ್ಲ ಕಂಡ್ರಪ್ಪ ಹೆದರ್ತಾ ಇದೆ ಆಕಾಶದಲ್ಲಿ ಹದ್ದು ಹಾರಾಡ್ತಾ ಇದೆ ಯಾಕೋ ಸಕ್ನ ಸಕ್ನ ಈ ಸಕ್ನಗಳೆಲ್ಲ ಅಂಜ್ಬುರ್ಕರ್ಗೆ ಎಲ್ಲೋ ಪಿತ್ತ ಜಾಸ್ತಿ ಆಗಿ ಕಣ್ಣು ಹೆದರ್ತಾ ಇರ್ಬೋದು ಅಷ್ಟಿಕ ಸರಿ ನಾನು ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಪ್ಪ ಆಯ್ತು ಹೋಗ್ಬಿಟ್ಟು ಬರ್ತೀನಪ್ಪ ರಾಮನಾಥಪುರ ಜಾತ್ರೆಗೆ ಹೋಗಿದ್ದಾರೆ ಯಾವ ಹೋಗಿ ಬರ್ತಾರೆ ಗೊತ್ತಿಲ್ಲ ಬಿಡಿ ಅರ್ಜೆಂಟ್ ಕಾಗದ ಕೊಡ್ಬೇಕಾಗಿದೆ ಬಿಡಿ ಬಿಡು ನಾನೇ ಹಾಕ್ಬಿಡ್ತೀನಿ ಸರಿ ಹುಟ್ಟದಾಗಲೇ ತಂದೆ ತಾಯಿಗಳನ್ನ ನುಂಗ್ಕೊಂಡಿದೆ ಪೀಡೆ ಅಂತಾರೆ ಇದನ್ನು ಮನಕ್ಕೆ ತಂದಿದೆಯಲ್ಲ ಅಲ್ಲೇ ಬಿಟ್ರೆ ಈ ತಬ್ಲಿ ಮಗುನ ನೋಡ್ಕೊಳ್ಳೋರ್ಯಾರು ತಬ್ಲಿಗಳನ್ನ ಸಾಕೋದಕ್ಕೆ ಇದು ಅನಾಥಾಶ್ರಮ ಅಲ್ಲ ಸಾಕು ಸುಮ್ಮನೆ ನೆರೆ ಹೊರೆ ಅಂತ ಅಂದ್ಮೇಲೆ ಇಷ್ಟು ಮಾಡದೆ ಇದ್ರೆ ದೇವ್ರ ಮೆಚ್ತಾನ ನಿನಗ್ ಬುದ್ಧಿ ಹೇಳೋದಕ್ ಬಂದಲ್ಲ ನನ್ ಬುದ್ಧಿ ಹೇಳ್ಕೋಬೇಕು ಅಮ್ಮ ಅಮ್ಮ ಪಾಪ ಮಗು ನಾನ ಸತಿ ಇಟ್ಕೊಂತೀನಿ ಕೊಡಮ್ಮ ಸರಿ ನೀನ್ ಕೂತ್ಕೋ ತೊಡೆ ಮೇಲೆ ಮಲಗಿಸ್ತೀನಿ ಹುಷಾರು ಅಯ್ಯೋ ಎಂಥ ಅನಾಹುತ ಆಗೋಗಿದ್ದೀರಿ ಆ ಹಸು ಮಗುನ ಇಟ್ಕೊಂಡು ರಾಮು ಏನ್ ಮಾಡ್ತಾನೋ ಹೇಗ್ ಸುಧಾರಿಸ್ತಾನೋ ಅನಾಥೋತ ವೃಕ್ಷ ದೇವರೇ ಕಾಪಾಡಬೇಕು ಹಾಗಂತ ಸುಮ್ಮನೆ ಇದ್ರೆ ಹೇಗೆ ನಡೀರಿ ಹೋಗೋಣ ಎಲ್ರು ಯಾಕೆ ಹೋಗೋದು ನಾನು ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಪುಟ್ಟಪ್ಪನ್ ಕರ್ಕೊಂಡ್ ಬರ್ತೀಯ ಅಪ್ಪ ಹೌದಮ್ಮ ಬೇಗ ಬಂದ್ಬಿಡ್ತೀನಿ ಅಪ್ಪ ಚಿಕ್ಕ ಮಕ್ಕಳು ದೇವ ಸಮಾನ ಅಲ್ವೇನಪ್ಪ ಹೌದು ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ ಅಲ್ವೇನಪ್ಪ ಹೌದು
ಮಕ್ಕಳು ಯಾರಿಗೂ ಕೆಟ್ಟದ್ ಮಾಡಲ್ಲ ಅಲ್ವೇನಪ್ಪ? ಹೌದು ಹೌದು. ಯಾಕೆ ಈ ಪೀಠಕ್ಕೆ ಮತ್ ಯಾಕ ಪಾಪನ ಎಲ್ಲರೂ ಬೈತಾರೆ? ಅವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಬುದ್ಧಿ ಇಲ್ದಿಯಲ್ಲ, ಅದ್ರ ಕರ್ಮ ಅಷ್ಟೇ. ಆ ಪಾಪನ್ ತನ್ನ ಮನೇಲಿ ಇಟ್ಕೊಳ್ಳೋಣ ಅಪ್ಪ. ಸೀತಾ, ಚಿಕ್ಕ ಮಕ್ಕಳು ಗೊತ್ತಿಲ್ಲದ ವಿಚಾರನ ಚರ್ಚೆ ಮಾಡಬಾರ್ದು. ಹೋಗಮ್ಮ, ಓದ್ಕೋ ಹೋಗು. ಬೇಡ, ಸಮಾಧಾನ ಮಾಡ್ಕೋ. ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ಅವ್ರನ್ನ ಬೇಗ ಕರೆಸ್ಕೊಂಡ್ಬಿಡೋದು. ಸಮಾಧಾನ ಮಾಡ್ಕೋಕತ್ತ. ರಾತ್ರಿ ಎಲ್ಲ ಹತ್ತು ಹತ್ತು ನನ್ ಪ್ರಾಣ ಹಿಂಡ್ಬಿಟ್ಟ, ಎಲ್ರೂ ಅವನ್ನ ಹುಟ್ಟಿದ ತಂದೆ ತಾಯಿ ತಿನ್ಕೊಂಡ್ಬಿಟ್ಟ. ಅದೃಷ್ಟ ಏನ ಪೀಡೆ, ಅವ್ನ ಮುಖ ನೋಡ್ಕೊಡ್ದು ಅಂತ ಹೊರಟೋದ್ರು. ಬುದ್ಧಿ ಇಲ್ಲ ಜನ, ವಜ್ರದ ಕಲ್ಲ ಗಾಜಿನ ಚೂರು ಅಂತ ಅನ್ನೋದು ಅವರ ಅಭ್ಯಾಸ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಅವರದ್ರ ಅನ್ಕೊಳ್ಳಿ, ನಾನೇನು ಅನ್ನೋದಿಲ್ಲ. ಸುಂದರಪ್ಪ ಯಾರೋ ಈ ಪುಟ್ಟ ಕೃಷ್ಣನ ಪೇಡೆ ಅಂತ ಅಂದಿತ್ತು. ದೇವರು ನಿಜವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡುದಿಲ್ಲ. ಬಂಬ್ರಿ ಬಂಬ. ಎಲ್ಲ ಸರಿಯಾಗಿದೆ, ಇನ್ನು ಹೇಳೋಣವಾಗ್ಲಿ. ಸಾಲಗಾರ ಯಾರು ಬಂದಿಲ್ವಾ? ಲಾಯರ್ ನೋಟಿಸ್ ಯಾವ್ದು ಬಂದಿಲ್ವಾ? ಧೈರ್ಯ ಕಂಡ್ಬಿಡ್ಲ ಬಿಡಿ. ಶಕುನಗಳೆಲ್ಲ ಸರಿಯಾಗಿದೆಯೇನೆ? ಎಲ್ಲ ಸರಿಯಾಗಿದೆ. ಹಸು ಕರು ಎಲ್ಲ ಕಣ್ಣೆದ್ರಿಗಿದೆಯೇನೆ? ನೋಡಿ ಇಲ್ಲಿ ಎಲ್ಲ ಬಂದಾಯ್ತು, ಎಲ್ಲ ಸರಿಯಾಗಿದೆ. ರಾಮ 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 ರಾಮ. ಮನೆ ಹಾಳಾಗ ಗ್ರಹಚಾರಗಳು ನನಗೆ ಕಾದಿದ್ಯೋ. ಸಪ್ತ ಸ್ವರಗಳು ಅಪ್ಪ, ಶ್ರೀನಿವಾಸ, ವೆಂಕಟೇಶ, ನನ್ನಪ್ಪ, ನನ್ನ ನನ್ನ ಮಕ್ಕಳನ್ನ ಮಾತ್ರ ಚೆನ್ನಾಗಿ ಕಾಪಾಡಪ್ಪ. ಅಲ್ಲ, ಆ ಮಕ್ಕಳಿಗೋಸ್ಕರ ನೀನ್ ನಮ್ ಕಾಪಾಡ್ಲೇಬೇಕಲ್ವೇನೆ? ಏನ್ ಕೊಡೋದು? ಏನ್ ಕಾಫಿ ಮುಖ ತಂದ್ಕೊಳ್ಳಿ. ರಾಮು, ಏನು ಮಗನ್ ತಗೊಂಬಪ್ಪ, ತೊಟ್ಲ ಮಲಸ್ಕೋಣ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಅಂದ, ನೋಡು ಎಂಥ ಚಂದ, ರಾತ್ರಿ
ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ, ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ, ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಾರಾಯಣಾಯ ಸ್ವಾಹ, ಗೋವಿಂದಾಯ ಸ್ವಾಹ, ಅಚ್ಯುತಾಯ ಸ್ವಾಹ, ಅನಂತಾಯ ಸ್ವಾಹ, ವಾಮನಾಯ ಸ್ವಾಹ, ಋಷಿಕೇಶಾಯ ಸ್ವಾಹ, ಪದ್ಮನಾಭಾಯ ಸ್ವಾಹ, ದಾಮೋದರಾಯ ಸ್ವಾಹ, ಸ್ವಾಹ ಸ್ವಾಹ. ಅವರೆಲ್ಲ ನಿಮ್ ತಮ್ಮಂದ್ರು. ಅವರೆಲ್ಲಿದ್ದಾರಪ್ಪ? ಮೇಲಿನ ಲೋಕದಲ್ಲಿ. ಆದ್ರ ನಿಮ್ಮಮ್ಮನಿ ತಲೆಕೆಟ್ಟಾಗ ನನಗೆ ಗ್ರಾಚಾರ ಬಂದೆ. ಏನೇ ಬಿಡ್ಲಾ? ಆ ಬಿಡು, ಕಣ್ಬಿಡ್ಲ. ಬೇಡ 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 ಬೇಡ, ಒಂದ್ ನಿಮಿಷ. ಉತ್ತಿಷ್ಟೆ ಕಮಲಾಕಾಂತ ತ್ರೈಲೋಕಂ ನಾಶನಾಂ ಕುರು, ಕಣ್ಬಿಡು. ಬೆಳಗಾಗಿದ್ದು ದೇವ್ರ ಫೋಟೋ ತೋರ್ಸೋದ್ ಬಿಟ್ಟು ಸೌಟ್ ತೋರಿಸ್ತೀರೇನ್ರಿ? ಅದು ಎಲ್ರಿ? ಏನು ಕೊಡ್ರಿ? ಏನು ಕಾಫಿ ತಂದೆ? ಸ್ವಾಮಿ ತಿಮ್ಮಪ್ಪ, ನನ್ನ ಮಕ್ಕಳನ್ನ ಮಾತ್ರ ಕಾಪಾಡಪ್ಪ. ಎಲ್ಲ ಸರಿಯಾಗಿದೆ? ಡಿಕ್ಲೇಷನ್ ಸಕ್ಕರೆ ಎಲ್ಲ ಎಷ್ಟೊಂದು ಸಕ್ಕರೆ ರೀ ಹಾಕಿರೋದು? ಇಷ್ಟು ವರ್ಷದಿಂದ ಕಾಫಿ ಮಾಡಿದ್ರೆ ಇನ್ನೂ ಹತ ಬರಲಿಲ್ಲ ನಿಮ್ಗೆ? ಕಾಫಿ ಅಂದ್ರೆ ನಿಮ್ ತಂಗಿ ಕಮಲು ಎಂತ ರುಚಿ, ಎಂತ ಇದು. ನನ್ ಮುದ್ಮಕ್ಕಲ್ಲಿ ಯಾಕ್ರಿ ಅಂತೀರಾ? ಅಪಶಕ್ನದ ಗೂಬೆ ನಿಮ್ ಬಾವ ಕರ್ಕೊಂಡ್ ಬರ್ತಾರಲ್ಲ ಅದು. ಸರಿಯಾಗಿ ಜ್ಞಾಪಿಸ್ತೆ. ನಿನ್ನೆ ಹೋದಾಗ ಕಮಲು ಮನೇಲಿ ಇರ್ಲಿಲ್ಲ, ಇವತ್ ಹೋಗಿ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಬರ್ತೀನಿ. ನಾವು ಬರ್ತೀವಿರ್ರಿ, ಮತ್ತೆ ಬದಲಾಯಿಸ್ಕೊಳ್ಳಿ. ಹೇಗೆ ಊಟದತ್ತು? ಹೌದೇ ಹೌದೇ, ನಿನ್ನ ಕೈ ಅನ್ನ ತಿಂದು 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 ನಾಲ್ಗೆ ಕುಲಿಗೆಟ್ಟು ಹೋಗಿದೆ. ಇವತ್ ಹೋಗಿ ನನ್ನ ತಂಗಿ ಮನೇಲಿ ಊಟ ಮಾಡಿ ಕರ್ಮಶಾಸ್ತ್ರ. ಏನಾದ್ರೂ ಸಮಾಚಾರ ಬಂತ? ಹೌದಣ್ಣ, ಇವತ್ತೇ ಮೈಸೂರಿನಿಂದ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ಮಗುನ ಮನೆ ಕರ್ಕೊಂಡು ಬರ್ತಿದ್ದಾರಾ? ಅದಕ್ಕೆ ತಾನೇ ಯಾರಿದ್ದಾರೆ ದಿಕ್ಕು?
ಆ ತಬ್ಲಿ ಮಕ್ಕಳನ್ನ ಬೀದಿಲಿ ಬಿಸಾಕಾಗುತ್ತಾ? ಹಾಗಂತ ಕುಳ್ಳಿಲ್ತಲೇ ತುರ್ಕೊಳಕಾಗುತ್ತಾ? ಅವನು ಸತ್ಯವಾಗಿ ಹೇಳ್ತಿದ್ದೀನಿ, ಅಂತ ನರದೃಷ್ಟ ಮಗು ಇರೋ ಜಾಗ ನಮ್ಮ ಅಪ್ಪನಿಗೆ ಏಳಿಗೆ ಆಗಲ್ಲ, ತಾತನಿಗೂ ಏಳಿಗೆ ಆಗಲ್ಲ, ನಮ್ಮ ಮುತ್ತಾತನಿಗೆ ಏಳಿಗೆ ಆಗಲ್ಲ, ನಮ್ಮ ಕೋಲ್ ತಾತನಿಗೂ ಆಗಲ್ಲ. ಅಮ್ಮ ಅಮ್ಮ, ಇದ್ರ ಕಡೆ ನಮ್ಮ ಬೆಕ್ಸಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಶುರು ಆಯ್ತು ಅಪಶಕುನಕ್ಕೆ. ಆ ಮಗು ಬರ್ತಿದಾಗ್ಲೇ ಹಾಗಾದ್ರಿ, ಆ ಮಗು ಬಂದ್ಬಿಟ್ರೆ ಯಾರ್ ಆಹಾ ಮಾಡುತ್ತೋ ಏನೋ ಹೇಳೆ ಹೋಗೋಣ ಆಪತ್ ಮಾಡಿ ಬರೋದೊಳಗೆ. ಅಣ್ಣ ಸ್ವಲ್ಪ ಇರಣ್ಣ, ಅವ್ರು ಈಗ್ಲೇ ಬರೋ ಹಾಗಿಲ್ಲ, ಅಡಿಗೆ ಬೇಗ ರೆಡಿ ಆಗುತ್ತೆ. ಇವತ್ತು ನನ್ನ ಅದಕ್ಕೆ ಬೈಕೆ ಅಡಿಗೆ. ಮನೆ ಬಂದ್ಬಿಡ್ತು, ಮನೆ ಬಂದ್ಬಿಡ್ತು. ನೋಡು ಮನೆ ಎಲ್ಲ ನೋಡು. ತಾರಾ ತಾರಾ, ಅಮ್ಮ ಪಾಪ ಬಂದ್ಬಿಡ್ತು. ಪಾಪ ನಂಬ್ಕೊಡಪ್ಪ ಪಾಪನ. ನಿಧಾನವಾಗಿ ಎತ್ಕೊಳಮ್ಮ. ಇದ್ರ ಹೆಸರೇನಪ್ಪ? ಕೃಷ್ಣಮ್ಮ, ಮುದ್ದ ಕೃಷ್ಣ. ದೊಡ್ಡಮ್ಮ, ಅಮ್ಮ, ಅಪ್ಪ, ಅಮ್ಮ. ಇಲ್ಲಿ ಕಂದ, ಅಳ್ಬೇಡ ಅಳ್ಬೇಡ ಕಂದ. ನಿನ್ನ ಮೇಲೆ ನಾನೇ ನಿನ್ನಮ್ಮ, ಇದು ನಿನ್ ಮನೆ. ಅಳ್ಬೇಡ ಕಂದ, ಬಾರಪ್ಪ ಬಾಪ. ಅಪ್ಪಾಜಿ ನಿನ್ನ ನೋಡಲ್ಲ, ನನ್ನೇ ನೋಡೋದು. ಹೌದಾ? ಕಮಲು ಕಮಲು, ಅಟ್ಟದ ಮೇಲೆ ನಮ್ ತಾರನ್ ತೊಟ್ಲಿದೆಯಲ್ಲ, ತಗೊಂಡ್ ಬರ್ತೀಯ? ಅಂತ ನರದೃಷ್ಟ ಮಗು ಇರೋ ಜಾಗ ನಮ್ಮ ಅಪ್ಪನಿಗೆ ಏಳಿಗೆ ಆಗಲ್ಲ, ತಾತನಿಗೂ ಏಳಿಗೆ ಆಗಲ್ಲ. ಕಮಲು, ಓ ಎಲ್ಲ ಒಳಗಡೆ ಇದನ್ನ ಕರೆ, ನಾನೇ ಹೋಗ್ತಿರ್ತೀನಿ. ಬೇಕಾದ್ರೆ ಬೇರೆ ತೊಟ್ಲು ತನ್ನಿ, ಇದು ಬೇಡ. ಎಲ್ಲದಕ್ಕೂ ಪ್ರವರ ಹೇಳ್ಬೇಕೇನು? ಇದು ಮನೆಗಾಗ್ಬಂದ ತೊಟ್ಲು, ಇದರಲ್ಲಿ ತಾರಾ ಹುಟ್ಟಿದ್ದು. ಹೌದು, ಎಲ್ರು ಈ ಮಗುನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ತಪ್ಪು ಅಂತಾರೆ. ಎಲ್ರು ಅಂತಂದ್ರೆ ಯಾರೇ ಕಮಲ? ನಿನ್ ಕಿತಾಪತಿ ಅಣ್ಣ ಶಾಮಣ್ಣ, ಸುವಿ, ಸುಬ್ಬಲಕ್ಷ್ಮಿ. ನೆಮ್ಮದಿ ಇರೋ ಕುಟುಂಬದಲ್ಲಿ ಬಿರುಗಾಳಿ ಎಬ್ಸೋ ಜನ. ಅವ್ರ ಮಾತ್ ಕೇಳ್ಕೊಂಡು ಸ್ವಂತ ಬುದ್ಧಿ ಹಾಳು ಮಾಡ್ಕೋಬೇಡ ಕಡೆ. ಪರವಾಗಿ ಆಯ್ತು. ಮಕ್ಕಳೇ ಮಗ ಭಾಗ್ಯ ಸಂಸಾರದೆ ತನಿದ ಪದನಿಸ, ಮಕ್ಕಳೇ ಮಗ ಭಾಗ್ಯ ಸಂಸಾರದೆ. ಮವ ಮವ ನೋಡ್ ಮವ, ನಮ್ಮ ಮುದ್ದು ಕೃಷ್ಣನ ಮುದ್ದಾಗಿಲ್ಲ. ಲಾ ಪುಟ್ಮರೆ, ತಣ್ಮರೆ, ರಾಜ್ಕುಮಾರ, ನಗ್ತಿಯೇನೋ? ಅಪ್ಪ ಅಪ್ಪ, ಅಯ್ಯೋ ಕಮಲ ಕಮಲ. ಏನಣ್ಣ ಏನಾಯ್ತು? ಕಾಲು ಮಂಡಿ ಸೊಂಟ ಮುರಿದೋಯ್ತಮ್ಮ, ಮುರಿದೋಯ್ತು. ಆದ್ರಿದ್ರು ಮಗು ಮುಖ ನೋಡಿದೆ, ಮುರಿದೋಯ್ತಮ್ಮ, ಮುರಿದೋಯ್ತು. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ನೆಲ್ಗಮ್ಮ ನೆಲ್ಗೆ, ಆದ್ರಿದ್ರು ದ್ರಾಬೆ ಆಪ್ಸಕ್ಕೊಂದು ಮೊಟ್ಟೆ ನೆಲ್ಗಮ್ಮ. ಅಪ್ಪ ಅಯ್ಯೋ, ಆಪ್ಸಕ್ಕೊಂದು ಮೊಟ್ಟೆ ದ್ರಾಬೆ. ಏನಮ್ಮ ಇದು, ಎಲ್ಲಿ ನನ್ನ ಮಾಮೂಲು? ಅಮ್ಮ ಅಪ್ಪ, ಸಕ್ಕರೆ ಮಗು ದರ್ಶನ ಮಾಡಿದೇ ಮಾಡಿ, ಈ ಕಾಫಿ ಕೂಡ ಕಹಿ, ನಾಲ್ಕು ವಿಷ. ಮಾವ ಮಾವ, ಸಕ್ಕರೆ ಮುಖಿ ಕಾಫಿ ಕುಡಿದ್ರೆ ಕಹಿ ಇಲ್ಲ, ಸಿಯಾಗತ್ತಾ ಮಾವ? ಆಗುತ್ತಮ್ಮ ಆಗುತ್ತೆ, ಇಂಥ ಆಪತ್ ಮಾಡಿ ದರ್ಶನ ಮಾಡಿದ್ರೆ ಆಗುತ್ತೆ. ಕಮಲು, ಆ ಬ್ರಹ್ಮೇತಿ ಮಗುನ ಎತ್ಕೋಬೇಡ ಅಂತ ನಿನ್ ಮಗಳಿಗೆ ಹೇಳಮ್ಮ. ಸರಿ ತಾರಾ, ಆ ಮಗುನ ಕರ್ಕೊಂಡು ಹೋಗಿ ಮಲಗಿಸ್ಬಿಟ್ಟು ಬಾಮ. ನೀವ್ ಯಾರು ಮುಟ್ಲೇಬೇಡಿ, ಆ ಪುಟ್ಕೃಷ್ಣನ ಇಲ್ಲಿ ಕೊಡಮ್ಮ, ನಾನು ಹುಡ್ತೀನಿ. ಬಾಮ್ರಿ ಬಾಮ್ರಿ ಬಾಮ್ರಿ.
ದಿಕ್ಕಿಲ್ದವ್ರಿಗೆ ದೇವರೇ ದಿಕ್ಕು. ನನ್ನ ಶ್ರೀರಾಮನೇ ಕಾಪಾಡ್ತಾನೆ. ದೊಡ್ಡಪ್ಪ ದೊಡ್ಡಪ್ಪ ಇದ್ರ ಅರ್ಥ ಹೇಳ್ಕೊಡು ದೊಡ್ಡಪ್ಪ. ಹುಡು ರಾಜಂ ಕಳೆಗೊಂಡು ಪರ್ಚ ದಿಹನೆ. ಪರ್ಚೋದಲ್ವೋ ಪರ್ಚ ದಿಹನೆ ಪರ್ಚ ದಿಹನೆ ನೆಗ್ರೋಧ ನೆಗ್ರೋ ಕರೆಕ್ಟ್ ನೆಗ್ರೋಧ ಬೀಜಂಗಲಂ ಬೀಜಂ ಕೆಲಂ ಬೀಜಂ ಕೆಲಂ. ಈ ಕೆಲಸ ಎಲ್ಲ ಮಾಡಕ್ ಹೋಗ್ತ್ಯಾ ನನಕ? ದೊಡ್ಡಮ್ಮ ಎಷ್ಟೊಂದ್ ಕೆಲಸ ಮಾಡ್ತಾರೆ, ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ. ಸರಿ ಸರಿ ಹೋಗಿ ಕೈ ತೊಳ್ಕೋ, ಅವ್ರು ಬಂದ್ ನೋಡಿದ್ರೆ ನನ್ನ ಕಂಚಾರ ಬಿಡಿಸ್ತಾರೆ. ಮನೇಲಿ ಬಿದ್ದಿರ್ಬೇಕು, ನಮ್ಮ ಪ್ರಾಣ ತಿನ್ನೋದು.
ಸುಬ್ರಹ್ಮಣ್ಯ ಸ್ವಾಮಿ ಗುಡಿ ಹತ್ರ. ನಾನು ಅಲ್ಲೇ ಹೋಗೋದು, ನಿಮ್ಮನ್ ಬಿಟ್ಟೋಗ್ತೀನಿ ಬನ್ನಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು. ಯಾಕೆ ಲೇಟು, ಯಾಕೋ ಲೇಟು. ಇಷ್ಟಕ್ಕೆ ಹೆದರ್ಕೊಂಬಿಟ್ಯಾ ಒಳ್ಳೆ ಹುಡುಗ ಅಲ್ಲ, ನಿನ್ನನ್ನು ಯಾಕಪ್ಪ ಹೆದರಿಸ್ಲಿ, ಸುಮ್ಮನೆ ತಮಾಷೆಗೆ ಹಾಗಂದೆ. ನೋಡಿ ಇವತ್ ನಮ್ ಕೃಷ್ಣ ಎಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಗೊತ್ತಾ, ರಸ್ತೆಯಲ್ಲೊಬ್ಬ ಕುರುಡ ಕಾರಿಗೆ ಸಿಕ್ಕಾಕೊಳ್ತಿದ್ದಾಗ ಕೈ ಹಿಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದ. ಆದ್ರೂ ಕ್ಲಾಸಿಗೆ ಫಸ್ಟ್. ಕೃಷ್ಣ ನಿಮ್ ತಂದೆ ಹೆಸರೇನಪ್ಪ? ದೊಡ್ಡಪ್ಪ. ನಿಮ್ ತಂದೆ ಹೆಸರು? ದೊಡ್ಡಪ್ಪ. ಅಮ್ಮನ ಹೆಸರು? ದೊಡ್ಡಮ್ಮ. ಅಳ್ಬೇಡ ಅಳ್ಬೇಡ ಅಳ್ಬೇಡ, ಬಾ ನಿಮ್ಮ ಮನೆಗೆ ಹೋಗು, ಬಾ ಬಾ ಅಳ್ಬೇಡ. ಕೃಷ್ಣ, ಕೃಷ್ಣ ನೀನ್ ಯಾಕೋ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ಅಕ್ಕ ನಾನು ಪಾತ್ರೆ ತೊಳೆದೆ ಅಂತ ದೊಡ್ಡಮ್ಮನಿಗೆ ಹೇಳ್ಬೇಡ. ತಾರ ತಾರೆ ಪಾತ್ರೆ ತೊಳೆಯೋಣ, ಎಲ್ಲ ತೊಳೆದಿಟ್ಟಿದೆ ಅಮ್ಮ. ಯಾರು ತೊಳೆದವರು? ಕೃಷ್ಣ. ಊಟ ಬರಡ ಬಾಬಿ, ಈಚೆ ಬಲಿತು ಹಣ್ಣಾಗುವ ಹಾಗೆ ಬಡವ ದೇವರ ದಯೆ ಇದ್ದರೆ ಕಾಲಾನುಕಾಲಕ್ಕೆ ಭಾಗ್ಯವಂತನಾಗು ಅಂತ. ರಾಮ ಆಗದಪ್ಪ, ನೀ ಕಾಲೇಜ್ ಹೋಗುವಾಗ ಕೃಷ್ಣನ ಸ್ಕೂಲಿಗೆ ಕರ್ಕೊಂಡೋಗ. ದೊಡ್ಡಪ್ಪ ನನ್ನ ಫ್ರೆಂಡ್ಸ್ ರೂಮ್ ಹೋಗಿ ನೋಟ್ ಕಲೆಕ್ಟ್ ಮಾಡ್ಬೇಕು. ದೊಡ್ಡಪ್ಪ ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಕೃಷ್ಣ ಸ್ಕೂಲ್ ಹೋಗೋಣ, ನಡಿಯಪ್ಪ. ದೊಡ್ಡಪ್ಪ ಬೇಕು.
అమ్మా సీతమ్మ తందే శ్రీరామ నోడు అవరే ఈ మహాత్మరే ನನಗೆ ನಿನಗೆ ಎಲ್ರಿಗೂ ತಂದೆ ತಾಯಿಗಳು ಎಲ್ಲರ ತಂದೆ ತಾಯಿಗಳು ಇವತ್ತಿದ್ದು ನಾಳೆ ಸಾಯೋರು ಆದ್ರೆ ಇವರು ಶಾಶ್ವತವಾಗಿರೋರು ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೊಳ್ಳೋರು ಹಾಡು ಹಾಡು ಮುರಿ ಅಮ್ಮ ಸೀತಮ್ಮ ತಂದೆ ಶ್ರೀರಾಮ Oh, my God.
ಇಂಜಿನಿಯರ್ಗೋ ಮೆಡಿಕಲ್ಗೋ ಅಪ್ಲೈ ಮಾಡ್ತಾನೆ. ಅದೆಲ್ಲ ಏನಿಲ್ಲಪ್ಪ, ಯಾಕೋ ಕೆಲಸ ಹುಡ್ಕೋಣ ಅಂತಿದ್ದೀನಿ. ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಇಂಥ ಅನ್ಯಾಯ ಮಾಡ್ತಾರ? ಯುನೋ ಐ ಹ್ಯಾವ್ ನೋ ಪೇರೆಂಟ್ಸ್. ಇನ್ನು ಹೆಚ್ಚಿಗೆ ದಿವಸ ನಮ್ಮ ದೊಡ್ಡಪ್ಪನಿಗೆ ಭಾರವಾಗಿರ್ಬಾರ್ದು ಅಂತ. ನೀನ್ಯಾಕೋ ಇಲ್ಲಿಗೆ ಬಂದೆ? ಲವ್ಲೆಟ್ರ, ಹ್ಮ್, ನಿನ್ ತಲೆ ನಾಳೆ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗ್ಬೇಕಂತೆ. ಲಕ್ಕಿ ಕಣವರಿ, ಇವತ್ ರಿಸಲ್ಟ್, ನಾಳೆ ಇಂಟರ್ವ್ಯೂ. ಇನ್ನು ಏನೋ ಮಾಡ್ತಿದ್ಯಾ ಇಲ್ಲಿ? ನಡಿ ಮನೆಗೆ. ಹ್ಮ್ ರಾಮು, ಯಾರಿ ಹುಡುಗ ನೋಡೋಕೆ ನಿಮ್ ತರನೇ ಇದ್ದಾನೆ? ನಮ್ಮನೆ ಹುಡುಗನೇ ಕೆಲದ್ದು. ರಾಮು ದೂರ ಹೋಗ್ಬೇಕು, ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಡು. ಈ ಕುಂಕರ್ಣ ಎದ್ದ ಹೋದ ನಿಮ್ಗೆಲ್ಲ ಕೆಲಸ ನೋಡೆ. ಮರಿ ಯಾಕೋ ಇನ್ನು ಮಲಗಲಿಲ್ಲ? ನಿದ್ರೆ ಬರ್ಲ ದೊಡಪ್ಪ. ಹೋಗ್ಲಿ, ನಾ ಹಾಡ್ ಮಲಗಿಸ್ತೀನಿ. ಬಚ್ಚು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. Thank you.
ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗು ಜಾಣ ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಸೋಮಾರನ್ ಕಡೆ ದೊಡ್ಡಮ್ಮ ಹೌದು 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 ಕೃಷ್ಣ ಬಂದು ಎಬ್ಬಿಸ್ತಿದ್ರೆ ಗೊತ್ತಾಗ್ತಿತ್ತು ಹೌದಾ ರಾಮು ಅವನ ನೀನ್ ಎಬ್ಸದ್ದು ಹೌದು ದೊಡ್ಡಮ್ಮ ಏನ್ರ ಬೇರೆ ಹೋಗ್ತಿದ್ದಿ ಕಣ್ಬಿಟ್ಟ ತಕ್ಷಣ ಅವನ ಮುಖ ನೋಡಿದ್ಯಾ ದೇವ್ರೆ ಎಂಥ ಅಪಶಕುನವು ಏನು ಹೋಗ್ಬಿಟ್ಟ ರಾಮಯ್ಯ ಅಣ್ಣ ಎದ್ದಾಗ ನನ್ ಮುಖ ನೋಡ್ದ ಅವನಿಗೆ ನನಗೆ ಕೆಲಸ ಸಿಕ್ಕವಾಗ ಮಾಡಪ್ಪ ಕಂಗ್ರಾಚುಲೇಷನ್ ನಾನು ನಿಜವಾಗ್ಲೂ ಕೆಲಸ ಸಿಗುತ್ತೆ ಅಂತ ತಿಳ್ಕೊಂಡಿಲ್ಲ ಇಟ್ಸ್ ಎ ಲಕ್ಕಿ ಚಾನ್ಸ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಟೇಕ್ ಯುವರ್ ಸೀಟ್ ಸ್ಟೂಡೆಂಟು ಟೈಪ್ರೈಟಿಂಗ್ ಗೊತ್ತು ಶಾರ್ಟ್ ಹ್ಯಾಂಡ್ ಗೊತ್ತು ಏನು ಗೊತ್ತಿದ್ರೆ ಏನು ಪ್ರಯೋಜನ ಟೈಮ್ ಕೀಪ್ ಅಪ್ ಮಾಡೋದು ಗೊತ್ತಿಲ್ವೇ ಮಿಸ್ಟರ್ ರಾಮ್ ಐ ಆಮ್ ವೆರಿ ಸಾರಿ ಈ ಕೆಲಸ ನಿಮಗೆ ಮಿಸ್ಲಾಗಿತ್ತು ಆದರೆ ನೀವು ಬಹಳ ಲೇಟಾಗಿ ಬಂದ್ರಿ ಯು ಆರ್ ಟೂ ಲೇಟ್ ಈ ಕೆಲಸನ ಬೇರೆಯವ್ರಿಗೆ ಕೊಟ್ಟಾಯ್ತು ಯು ಕ್ಯಾನ್ ಗೋ ಇಡೀ ಜೀವಮಾನವೆಲ್ಲ ಅವನ ಜೊತೆ ಕಳಿಬೇಕು ಕಳಿಲಿ ಹಾಗೆ ನಿನ್ನ ಮುಖ ನೋಡಿದ್ಮೇಲೆ ಏನಾಗ್ಬೇಕು ಅದಾಯ್ತು ಯಾಕೋ ಹೀಗಿದ್ದೀಯಾ ಕೆಲಸ ಸಿಗ್ಲಿಲ್ವಾ ಹಾಗೆ ಸಿಗುತ್ತೆ ಯಾರಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಪಂಚರು ಬಸ್ ಮೇಲೆ ಅಂತೂ ಒಂದು ಸೀಟ್ ಸಿಕ್ಕಲಿಲ್ಲ ಅಲ್ಲಿಗೆ ತಲುಪೋಷ್ಟೊತ್ತಿಗೆ ಇಂಟರ್ವ್ಯೂ ಮುಗಿಸೆಲ್ಲ ಮನೆಗೆ ಹೋಗಿದ್ರು ನನಗೆ ಸಿಗಬೇಕಾಯ್ತು ಕೆಲಸ ಬೇರೆ ಯಾವಾಗ ಸಿಕ್ತು ಅಷ್ಟು ಕಾಣದೆ ಜನ ಅಂತಾರ ಅವನೇನೋ ಮಗು ನಮ್ಮೋನು ನಿಜ ಆದ್ರೆ ಅವನ್ ಹುಟ್ಟಲ್ರೋ ಕಳಂಕ ಸುಮ್ಮನೆ ಇರ್ತೀಯ
ಈ ಮನೆಯಲ್ಲಿ ಇನ್ನೂ ನಿನ್ ಮದ್ವೆ ಆಗ್ಬೇಕು, ತಾರನ್ ಮದ್ವೆ ಆಗ್ಬೇಕು. ಈ ಶುಭ ಕಾರ್ಯಗಳೆಲ್ಲ ಹೇಗ್ ನಡೆಯುತ್ತೋ ಏನೋ, ನಿನ್ ದೊಡ್ಡಪ್ಪನ್ಗೇನಾದ್ರೂ ಹೇಳಕ್ ಹೋದ್ರೆ ಎಲ್ರು ಮೂಡ್ರಂತಾರೆ. ಏನೋ ನಡೀತಿದೆಯಲ್ಲ ಮೀಟಿಂಗ್, ಏನ್ ವಿಷಯ? ಇನ್ನೇನು, ಇಂಟರ್ವ್ಯೂಗ್ ಹೋಗುವಾಗ ಶುಭ ದರ್ಶನ, ಕೆಲಸಕ್ಕೆ ಕ್ವಾತ. ತಗೋ, ನಿನ್ ಕೆಲಸಕ್ಕೆ ಆರ್ಡರ್ ಬಂದಿದೆ. ಅವತ್ತು ನೀನು ರೈಲ್ವೆಗೆ ಅಪ್ಲೈ ಮಾಡಿದ್ಯಲ್ಲ, ನಿಮ್ಮಪ್ಪನ ಕೆಲಸ ನಿನಗೆ ಕೊಟ್ಟಿದ್ದಾರೆ. ಓ ದೊಡ್ಡಪ್ಪ, ವೆರಿ ಫೈನ್. ನಾನು ಬೆಳಿಗ್ಗೆ ಹೋಗಿದ್ದೆ ಇಂಟರ್ವ್ಯೂ ಕೆಲಸಕ್ಕಿಂತ, ಈ ಕೆಲಸ ಸಾವಿರ ಪಾಲ್ ಮೇಲೆ. ಐ ಆಮ್ ವೆರಿ ಲಕ್ಕಿ, ಐ ಆಮ್ ವೆರಿ ಲಕ್ಕಿ. ಆ ಲಕ್ ನಿಂದಲ್ಲಪ್ಪ, ಬೆಳಿಗ್ಗೆ ತಕ್ಷಣ ನೋಡಿದೆಲ್ಲ ಕನಿಷ್ಠ ಮುಖ ಅದ್ರದ್ದು. ಆ ದೌರ್ಭಾಗ್ಯ ಎಂದು ಅವನು ಭಾಗ್ಯವಂತದಪ್ಪ, ಭಾಗ್ಯವಂತ. ಇಲ್ಲೇ ಇದೆಯಾ? ಸಿಕ್ತು. ಏನು ಸಿಕ್ಕೇ ಬಿಡ್ತು? ಏನು ಭಾರಿ ಕೆಲಸ. ಎಂಟ್ನೂರು ನೋಡು, ಟಿಐಟಿ ಎಲ್ಲ ಸೇರ್ಕೊಂಡ್ರೆ ಸಾವಿರ ಸಿಗುತ್ತೆ. ಮೊದಲ ಸಂಬಳದಲ್ಲಿ ಒಂದು ಮೈನೂರು ತಿಳಿಸ್ತೀರೆ, ಎರಡನೇ ತಿಂಗಳ ಸಂಬಳದಲ್ಲಿ ಕಾಂಜೀಪುರಂ, ಮೂರನೇ ತಿಂಗಳ ಸಂಬಳದಲ್ಲಿ ಆರಿಂದ ಐಲಕ್ಷು, ನಾಲ್ಕನೇ ತಿಂಗಳ ಸಂಬಳದಲ್ಲಿ ರಾಮಗೆ ಕಣೆ ಕೆಲಸ ಸಿಕ್ಕಿರೋದು, ಅವರಪ್ಪ ರೈಲ್ವೆ ಮಾಡ್ತಾ ಇದ್ ಕೆಲಸ ಅವನಿಗೆ ಸಿಕ್ಕಿದೆ ಕಣೆ. ಹೋಗ್ರಿ ನೀವು. ಹುಡುಗ ಅದೃಷ್ಟವಂತ. ಇನ್ನಾಗ್ಬೇಕಾದ್ ಒಂದೇ ಬಾಕಿ ಮದುವೆ. ಅದು ತಯ್ಯಾರ್. ನಮ್ ತವರ ಸಂಬಂಧ ಇದಾರಲ್ಲ ಮೀನಾಕ್ಷಮ್ಮ, ಆ ದಕ್ಷಿಣ ಮೂರ್ತಿ ಅವ್ರ ಮಗಳು ಅದೇ ಹುಡುಗಿ ಅಪ್ರಂಜಿ ಕಣೆ. ಕೈ ತೊಳ್ಕೊಂಡು ಹೋಗ್ಬೇಕು. ನಮ್ ರಾಮಗೆ ಚಿಕ್ಕನಿಂದ ಗೆಳತಿ ನೇರಾಯ್ತು ಬಿಡಿ ಮದುವೆ. ಸುಖವಾಗಿ ಹೋಗಿ ಲಾಭವಾಗಿ ಬಾರಪ್ಪ. ಸುಖವಾಗಿ ಹೋಗಿ, ನನಗೆ ತರಬೇಕಾದೆಲ್ಲ ತರ್ತೇನೆ. ಶುಭ ಶುಭ ಶುಭ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಬಂದಿದ್ದೀವಿ. ಎಲ್ಲಿ ಪ್ರಯಾಣ? ಅಯ್ಯಯ್ಯ, ಯಾಕತ್ತೆ ಹಾಕ್ಯ ಅಪ್ಶಕುನ? ನಾವ್ ಏನೇ ಕೇಳಿದ್ರು ಒಳ್ಳೆ ಶಕುನ್ವೆ. ನಮ್ಮ ರಾಮು ಮೊದಲನೇ ದಿನ ಉದ್ಯೋಗಕ್ಕೆ ಹೋಗ್ತಿದ್ದಾನೆ. ದಂಪತಿಗಳಿಬ್ಬರು ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು, ಸಕಲ ಸನ್ಮಂಗಳಾನಿ ಭವಂತು. ಹೋಗ್ ಬಾಪ್ಪ. ಆಗ್ಲಿ. ಕೃಷ್ಣ ಕೃಷ್ಣ ಕೃಷ್ಣ, ಅರೇ ಯಾಕಪ್ಪ ಇಲ್ಲಿ ಕೂತಿದ್ದೆ? ರಾಮಣ್ಣ ಕೆಲ್ಸಕ್ಕೋಸ್ಕರ ಅವರೆದ್ರು ಹೋಗ್ಬಾರ್ದು ಅಂತ. ಅಯ್ಯೋ ರಾಮ ರಾಮ, ಪಾಪ ನಾ ಇದ್ದೇನೆ ಬಾ, ನಾ ಇದ್ದೇನೆ ಪಾಪ. ಇದಕ್ಕಿಂತ ದೊಡ್ಡ ರೈಲ್ ತರ್ತಾರೆ. ನಿಜವಾಗಿ? ನಿಜವಾಗಿ. ವೆರಿ ಗುಡ್. ಎಲ್ಲಿ ಅಣ್ಣಯ್ಯ? ಕೃಷ್ಣಿಗೆ ಒಂದ್ ಭಾರಿ ರೈಲ್ ಬಂಡಿ ತರ್ತೀನಿ ಏನಂತೆ ತಂದ್ಯ? ಕೃಷ್ಣನ್ಗ ರೈಲ್ ಬಂಡಿನ ಯಾರು ಹಾಗಂತ ಹೇಳಿದ್ದು? ಇವನ ಮುಖ ಕದ ಬೇರೆ ಕೇಳು, ಅವ ಕೆಲಸ ಮಾಡು. ಅಲ್ಲಿ ಬೇಡಪ್ಪ, ನನ್ ಬಂಡಿನೇ ನೀವು ಕೊಡ್ತೀನಿ. ನಾನು ಬೇಡ. ಇಲ್ಲ ಬಾಪ್ಪ. ಎಲ್ಲ ಸರಿಯಾಗಿ ತಗೊಂಡಿದೀಯ ದೊಡ್ಡಮ್ಮ? ನೀನು ನಂಜನಗೂಡಕ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿನಗ್ ಮದ್ವೆ ಆಗ್ಲಿ, ಆಮೇಲೆ ನಿನ್ ಹೆಂಡತಿನ ಜೊತೆಲಿ ಕರ್ಕೊಂಡು ಎಲ್ರು ಹೋಗೋಣ. ಹಾ, ಅಮ್ಮನವ್ರು ಕೂಡ ಸೀರೆನ ಮರ್ತು ಬಿಟ್ಟಿದ್ಯಲ್ಲ. ಕೊಡಿ ಕೊಡಿ ಮಿಸ್ಟರ್ ರಾಮು. ಯಸ್. ಅಮ್ಮನವ್ರಿಗೆ ಸೀರೆ ಕೊಡ್ಬೇಕು ಅಂತ ನಿಮ್ಮಅಮ್ಮನವ್ರು ನೋಡ್ಕೊಂಡು ಹೋಗ್ಬೇಡಿ. ಅಮ್ಮನವ್ರು ಅಂದ್ರೆ ದೇವ್ರು. ಗುಡಿಲ್ ಕೂತಿರೋ ತಾರಾತಮ್ಮನವ್ರು, ಗೊತ್ತಾಯ್ತಾ? ಗೊತ್ತಾಗಲೇ ನಾನು ಹೋಗ್ಬರ್ತೀನಿ ದೊಡ್ಡಪ್ಪ. ರಾಮು, ಮೊದಲೇ ನಿಂಗೆ ಈಜಕ್ ಬರಲ್ಲ, ನದಿಲಿ ಇಳಿದು ಪರದಾಡ್ಬೇಡ. ಭಕ್ತಿಯಿಂದ ಎರಡನೇ ಕಪಿಲಾ ತೀರ್ಥನ ತಲೆ ಮೇಲೆ ಹಾಕು, ಸಾಕು. ಸರಿ ದೊಡ್ಡಪ್ಪ.
ದೇವರು ಒಳ್ಳೇದು ಮಾಡಲಿ. ಎಲ್ಲಿಗೆ ಹೊರಟಪ್ಪ ರಾಮು? ಹೊರಗಡೆ ಹೊರಟಿರೋಣ, ಎಲ್ಲಿಗೆ ಹೊರಟೆ ಅಂತ ಕೇಳಬಹುದೇ? ಅವನಿಗೆ ಕೆಲಸ ಸಿಕ್ಕಿದ್ರೆ ಮನದೇವರಿಗೆ ಸೇವೆ ಮಾಡಿಸ್ತೀನಿ ಅಂತ ನಿಮ್ ತಂಗಿ ಹರಿಸ್ಕೊಂಡಿದ್ದಾನೆ, ಅದಕ್ಕೆ ಅವನ ನಂಜುಗೂಡು ಹೊರಟಿದ್ದಾನೆ. ನೀನು ನಡಿಯಪ್ಪ. ಅರದಿಲ್ಲಪ್ಪ. ಶುಭ ಶುಭ ಶುಭ. ಸೀತಾ, ಇನ್ನು ಏನ್ ಮಾಡ್ತಾ ಇದ್ದೀ? ಹೊತ್ತಾಯ್ತು, ಹೊರಡಿ. ಇನ್ನೊಂದ್ ಎರಡ್ ನಿಮಿಷ ಅಪ್ಪ, ಬಟ್ಟೆ ಎಲ್ಲ ಒಣಗಿದ್ಮೇಲೆ. ಬೇಗ ಬೇಗ ಬೇಗ. ಇವೆಲ್ಲ ದೇವಸ್ಥಾನಕ್ಕೆ ಬರೋದು ಯಾಕೆ? ನೀವು ದಕ್ಷಿಣಮೂರ್ತಿಗಳಲ್ವೇ? ಹೌದು. ನಾನು ರಾಮು ಸರ್. ನಾನು ರಾಮು ಸರ್. ನಮ್ಮ ಸರಸ್ವತಮ್ಮನ ಮಗ. ಹೌದು ಸರ್, ಹೌದು. ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ಯಪ್ಪ ಸೀತಾ. ನಮ್ಮ ರಾಮು ಕಣೇ, ರಾಮು. ಏನಪ್ಪ ನಿಮ್ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಮ್ಮ. ಏನ್ ಮಾಡ್ತಾ ಇದೀಯಾ? ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಮ್ಮ ಪ್ರಸಾದ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇನ ಇಂಗ್ಲಿಷ್ ಬರೋದು? ಇಲ್ಲ ಇನ್ನೂ ಬರುತ್ತೋ? ಅವ್ರು ಬೆಳಗ್ಗಿನಿಂದ ಇದೊಂದು ಮಾತನ್ನೇ ಹೇಳ್ತಾರಪ್ಪ, ಅದಕ್ಕೆ. ನಿನ್ ತಮ್ಮ ಚೆನ್ನಾಗಿದಂತಾನೆ? ಚೆನ್ನಾಗಿದ್ದಾನಮ್ಮ. ನಿಮ್ ದೊಡ್ಡಮ್ಮನ ಕರ್ಕೊಂಡು ನಮ್ಮ ಮನೆಗೆ ಒಂದು ದಿವಸ ಅಪ್ಪ. ಆಗ್ಲಿ, ಖಂಡಿತ ಬರ್ತೀನಿ. ನನ್ಗೆ ಇಂಗ್ಲಿಷ್ ನಲ್ಲಿ ಬೇರೆ ಮಾತಾಡೋದಕ್ಕೂ ಬರುತ್ತೆ. ಐ ಲೈಕ್ ಯು, ಐ ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಇಂಗ್ಲಿಷ್ ನಲ್ಲಿ ಇಷ್ಟೇನ ಮಾತಾಡಕ್ ಬರೋದು? ಬರ್ತೀನಿ. ಹಾಯ್ ತಾರಾ. ಅಮ್ಮನವ್ರ ದರ್ಶನ ಹೇಗಿತ್ತು? ಓ ಎಲ್ಲ ಫಸ್ಟ್ ಕ್ಲಾಸ್ ಆಗಾಯ್ತು. ದೊಡ್ಡಮ್ಮ ಇಲ್ಲಿ? ದೊಡ್ಡಮ್ಮನ ಆ ತರ್ಲೇ ಶ್ರಾವಣನ ಮನೆಗೆ, ಅಜ್ಜಿರ್ಲೇ ಸುಬ್ಲಕ್ಷ್ಮಿನ ನೋಡಕ್ ಹೋಗಿದ್ದೆ. ಯಾಕೆ? ಮದುವೆ ವಿಷಯ ಮಾತಾಡಕ್ಕೆ. ಯಾರಿಗೆ ಮದುವೆ? ನಿನ್ಗೆ. ನನಗ? ನಾನೆಲ್ಲ ನಿನಗೆ. ಅಣ್ಣ, ಏ ಅಣ್ಣ, ಹುಡುಗಿ ಅಪ್ಸರೆ. ಎರಡು ಕಣ್ಣು, ಎರಡು ಕೆನ್ನೆ, ಎರಡು ಕಿವಿ, ಆದ್ರೆ ಒಂದೇ ಬಾಯಿ. ಹೆಸರು ಕೂಡ ನಿನ್ಗಿಟ್ಟಾಗಿದೆ. ಏನ್ ಹೆಸ್ರೆ? ಸೀತಾ. ಯಾರ ಮಗಳು? ಜನಕರಾಜನ್ ಮಗಳು ಸೀತಾ. ಆಗ್ಲೇ ತವರೆಲ್ಲ ಹೇಳ್ಬಿಟ್ಲಾ? ತಾರಾ ಹೇಳಿದ್ ನಿಜನ ದೊಡ್ಡಮ್ಮ? ಹೌದು. ಸುಬ್ಬಲಕ್ಷ್ಮಿ ಹೇಳಿದ್ಲು, ನೀನ್ ಹುಡುಗನಾಗಿದ್ದಾಗ ನಿಮ್ ಪಕ್ಕದ ಮನೆಯಲ್ಲಿ ಇದ್ರಂತಲ್ಲ ದಕ್ಷಿಣ ಮೂರ್ತಿಗಳು ಅಂತ. ಹೌದು. ಅವ್ರ ಮಗಳೇ? ಓಹೋ,
ನೀನ್ ಹುಡುಗಿ ನೋಡಪ್ಪಿದ್ರೆ ಆಮೇಲೆ ಮದುವೆ ವಿಚಾರ ಮಾತಾಡಬಹುದು. ನನಗೇನ್ ಗೊತ್ತಾಗುತ್ತೆ ದೊಡ್ಡಮ್ಮ, ನೀ ಹೂವನ್ನಿ ಅದು ಕುದುರೆನೋ ಕತ್ತನೋ ತಾಳಿ ಕಟ್ಬಿಡ್ತೀನಿ. ಹುಡುಗಿ ಅಪರಂಜಿ ಕೈ ಕೊಳ್ಕೊಂಡು ಮುಟ್ಟಬೇಕು. ಸಿದ್ದಿದ್ ಗೌರಿ ನಮ್ ರಾಮಗೆ ಬಲ್ ಒಳ್ಳೆ ಜೋಡಿ. ಭರಣಿ ನಕ್ಷತ್ರ ಭಾರದ್ವಾಜ್ ಗೋತ್ರ ಉದ್ದಿಷ್ಟವಾದ ಜಾತಕ. ಸರಿ, ಮದುವೆ ಯಾವತ್ತು? ಅದು ನೀವು ತಾನೇ ಹೇಳ್ಬೇಕು. ನನ್ ಪಾಲಕ್ಕೆ ಅಷ್ಟೊಂದು ಉಳಿಸಿದೀರಾ? ಮೊದಲು ಹುಡುಗಿ ಯಾರು, ಯಾರ ಮಗಳು? ಅದೇ ಭಾವ, ದಕ್ಷಿಣಾಮೂರ್ತಿ ಮೀನಾಕ್ಷಮ್ಮನ ಮಗಳು ಸೀತಾ. ನಮ್ ರಾಮನು ಸೀತಾನು ಒಟ್ಟಿಗೆ ಚಿಕ್ಕಂದಲ್ಲಿ ಆಟ ಆಡ್ತಾ ಇರ್ಲಿಲ್ವೇ? ಬಲು ಒಳ್ಳೆ ಜೋಡಿ. ಎಲ್ಲ ಒಪ್ಪಿದ್ರಲ್ಲ, ಮುಗಿಸ್ಬಿಡಿ. ಮುತ್ತಂತ ಮಾತು ಬಾಲ್ಗ ಊದಿಸ್ಬಿಡತ್ತಾನೆ. ಬಹಳ ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ಊಟ ಮಾಡ್ಕೊಡೋಕೆ ಸಂತೋಷ ರೀ, ಊಟ ಮಾಡ್ಕೊಡೋಕೆ. ಬಾಬಾ, ದಿವಾನ್ ಬಹದ್ದೂರ್ ಬಂದ್ಯಾರಂತೆ ನೋಡಿ. ಹೌದಾ? ಮರಿ ನೀ ಇಲ್ಲೇ ಕುತ್ಕೊಂಡಿರು, ಬಂದ್ಬಿಡ್ತೀನಿ ಬೇಗ. ಬಾರು ಬಾರು, ನನ್ನಪ್ಪ ಬಾರು, ಬಾಬಾ ಬಾಬಾ ಬಾ, ನನ್ನ ಚಿನ್ನ ಬಾರು, ನನ್ನ ಬಂಗಾರ ಬಾರು. ಅಪ್ಪ ನಿನಗೆ ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ? ನಿನ್ನೆ ಕಣೋ ಕೇಳ್ತಾ ಇರೋದು. ಲಡ್ಡು ಬೇಕಾ? ಲಡ್ಡು 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 ಬೇಕಾ? ಒಂದು ಕೊಡುತ್ತೇನಪ್ಪ, ಬಾಬಾ ಕೊಡು ಬಾಬಾ. ಅಮ್ಮ ಅಲ್ಲ, ಗಂಡ ಹೆಂಡತಿ ಲಕ್ಷಣವಾಗಿ ಮದ್ವೆ ಆಗಿ ಮನೆ ಸೇರ್ಕೋಬೇಕು ಅನ್ನೋ ಆಸೆ ನಿನಗಿದ್ಯಾ ಇಲ್ವಾ? ಯಾಕಣ್ಣ ಕಡಿ ಕೇಳು, ಏ ಅನಿಷ್ಟ ಅಲ್ಲಿ ಓಡಾಡ್ತಿದ್ರೆ ಮದ್ವೆನ ಆಗುತ್ತೆ? ನಾನು ಮದ್ವೆ ನೋಡ್ತೀನಿ. ನಿನ್ನ ಅನಿಷ್ಟ ಕಂಡ ಮದ್ವೆ ನೋಡಿದ್ರೆ ಆಗ್ಬಾರ್ದ ಅನ್ನೋ ಆಗಿ ಆಗುತ್ತೆ. ಹೋಗೋ ಹಾಕ್ಯಂದ್ರೆ ಹತ್ತು ಕಿತ್ತು ರಂಪ ಮಾಡಿದ್ರೆ ತಪ್ಪಾಗತ್ತೆ ನೋಡು. ಹೋಗೋ Thank you.
ಕನ್ವರ್ಸಿದೆ ಕಂದ ಒತ್ತಿಗೆ ಬಂದಿದೆ ಕಣ್ಬಿಡು ನೋಡು ಒತ್ತಿಗೆ ನೋಡು ಕಣ್ಬಿಡು ಕೃಷ್ಣ ಕೃಷ್ಣ ಕಣ್ಬಿಡಪ್ಪ ನಾನು ನಿಮ್ಮ ಅತ್ತಿಗೆ ಕಣ್ಬಿಡು ಕೃಷ್ಣ ಸ್ವರ್ಗಕ್ಕೆ ಹೋದ್ರೂ ಸೌತಿ ಕಾಟ ತಪ್ಪಲಿಲ್ಲ ಅಂದ ಹಾಗೆ ಶುಭ ಸಮಯದಲ್ಲಿ ಕೂಡ ಈ ಪೀಡೆ ಕಾಟ ತಪ್ಪಲಿಲ್ಲ ಏನಂದೆ ಯಾರೇ ಪೀಡೆ ಮಗುನ ಈ ಮಾತಾಡೋದಕ್ಕೆ ನಿನಗೆ ಬಾಯ್ತಾನೆ ಹಾಗೆ ಬಂತೆ ನಿನಗಿಂತ ಮೃಗಳು ಎಷ್ಟೋ ವಾಸಿ ಮದುವೆ ಮನೆ ಒಳಗೆ ಆನಂದವಾಗಿ ಆಡ್ಕೊಂಡಿರ್ಬೇಕಾದ ಮಗನ ನನ್ನ ಕಣ್ ತಪ್ಪಿಸಿ ಹೊರಗಟ್ಟಿ ಬಟ್ಟೆ ಪೀತಾಂಬರ ಧರಿಸ್ಕೊಂಡು ಮೆರಿತಿದ್ದೆಲ್ಲ ನಾಚಿಕೆ ಆಗೋದಲ್ಲ ನಿನ್ನ ಜನ್ಮಕ್ಕೆ ಬಾಬಾ ಅವಳದೇನ್ ತಪ್ಪು ಇದ್ರಲ್ಲಿ ಕಮಲಾ ಏನಾದ್ರೂ ಅವನ ಮದುವೆಗೆ ಬರ್ಬೇಡ ಅಂತ ಹೇಳಿದ್ನ ಸುಂದರಯ್ಯ ನನಗೆಲ್ಲ ಗೊತ್ತಿದೆ ಶಕುನ ಪಕ್ಷಿಗಳು ಗೋಮುಖ ವ್ಯಾಘ್ರಗಳು ಜಗಳಗಂಟು ಬಂದ್ರಲ್ಲಯ್ಯ ಅವಳ ಎಂ ಕಿಂಕರ್ ಆಗಿ ರಾಮು ಇವನ್ ನಿನ್ ಕೂಡ ಹುಟ್ಟಿದ್ದ ಮಕ್ಕಳು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಏನೂ ಅರಿಯದು ವಯಸ್ಸು ಇದಕ್ಕೆ ಮಕ್ಕಳನ್ನ ದೇವರ ಸಮಾನ ಅಂತಾರೆ ಇವನು ನೀನು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳದೆ ಹೋದ್ರೆ ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣು ಶಾಂತಿ ಸಿಗಲ್ಲ ನಮ್ಮ ಶಕುನ ಸರಿಯಾಗಿಲ್ಲ ಬಾ ಹೋಗೋಣ ನೀನ್ ಮದುವೆ ಮಾಡ್ಕೊಂಡೆ ನೋಡು ಅದಕ್ಕೆ ಅಲ್ಲ ನಾನು ಯಾರು ನಾನು ಯಾರು ಅಂತ ಯಾಕೆ ನಗ್ತಾ ಇದ್ಯಾ ನಿಮ್ ಪ್ರಶ್ನೆಗೆ ಏನ್ರಿ ನೀವ್ ಯಾರು ಅನ್ನೋದನ್ನ ಮರ್ತ್ಬಿಟ್ರ ನಾನು ಕೇಳ್ತಾ ಇರೋದು ನಾನು ನಿನಗೆ ಏನಾಗ್ಬೇಕು ಅಂತ ಗಂಡ ಅದ್ ಗೊತ್ತು ತಾನೆ ನಾನ್ ನಿನ್ ಗಂಡ ಆದ್ಮೇಲೆ ನೀನ್ ಮಾಡ್ಬೇಕಾದ ಕರ್ತವ್ಯ ಏನು ಹೆಂಡತಿ ಮಾಡ್ಬೇಕಾದ ಕರ್ತವ್ಯ ಇದೇನ ಕರ್ತವ್ಯ ಮಾಡೋ ರೀತಿ ಏನ್ ಮಾಡಿದೆ ಇವಾಗ ಏನೋ ಮಾಡ್ಲಿಲ್ಲ ಅಂತಾನೆ ಹೇಳ್ತಾ ಇರೋದು ಅಲ್ವೇ ಗಂಡನಾದವನು ನಿದ್ದೆ ಇಲ್ಲದೆ ಪರದಾಡ್ತಿರುವಾಗ ಅವನು ಕೇರ್ ಮಾಡದೆ ನೀನು ಅಲ್ಲೋಗಿ ಮಲಗಿದ್ಯಲ್ಲ ಇದು ಯಾವ ನ್ಯಾಯ ಅಂತ ಅಲ್ಲ ನನಗೆ ತಿಳಿದೇನೆ ಕೇಳ್ತೀನಿ ಆ ಮಗುಗ್ ಬಿದ್ದ ಅಷ್ಟೊಂದು ಏಟಾಗಿದೆ ಒಂದ್ಸಾರಿನಾದ್ರೂ ಬಂದು ಏನಾಗಿದೆ ಅಂತ ವಿಚಾರಿಸ್ಬಿಡ್ವೆ ಕೃಷ್ಣನ್ ಉಗ್ರಷ್ಟಾದ್ರೂ ಬೆಟ್ಟದಷ್ಟಾದಾಗಾಡ್ತಾರೆ ದೊಡ್ಡಪ್ಪ ನಿಜವಾಗ್ಲೂ ಪೆಟ್ಟಾಗಿದೆ ರೀ ಅವ್ನ್ ಯಾರು ಕೋತಿದಾರ ಮರ ಹತ್ತಕ್ಕೆ ಹೇಳಿದ್ದು ಮಾಡಿ ತಪ್ಪಿಗೆ ಅನುಭವಿಸ್ಲಿ ಬಿಡು ನಿಮ್ ವಯಸ್ಸೈತೆ ಹೊರತು ಸ್ವಲ್ಪನೂ ಬುದ್ಧಿ ಬರ್ಲಿಲ್ಲ ಕೃಷ್ಣ ಏನಾಯ್ತು ಕಂದ ಯಾಕಪ್ಪ ಬಿದ್ಬಿಟ್ಟೆ ಏನಾದ್ರೂ ಕೆಟ್ಟ ಕೆಟ್ಟ ಕನ್ಸು ಏನಾದ್ರೂ ಬಿತ್ತೇನೋ ಕೃಷ್ಣ ದೊಡ್ಡಪ್ಪ ರೂಮ್ ನಲ್ಲಿ ಮಲ್ಕೊಂಡಿದಾರಪ್ಪ ನಾನು ಕಣೋ ನಿಮ್ಮ ಅತ್ತಿಗೆ ನನ್ ಮೇಲೆ ಕೋಪನ ಕೃಷ್ಣ ಇಲ್ಲ ಅದಕ್ಕೆ ನೀ ನನ್ ನೋಡ್ಕುಡ್ದು ನನ್ ಮುಟ್ಕುಡ್ದು ನನ್ ಮಾತಾಡ್ಸ್ಕುಡ್ದು ಕೃಷ್ಣ ಯಾಕಪ್ಪ ಯಾಕೆ ನಾನು ಬೀಡೆ ಅಂತೆ ನೀ ನನ್ ಜೊತೆಲಿದ್ರೆ ಹಿಂಗು ಕೆಟ್ಟದಾಗಿತ್ತಂತೆ ಹೊಟ್ಟದಕ್ಕೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಅಮ್ಮ ಮಗು ಹತ್ರ ಇದ್ರೆ ಕೆಟ್ಟದಾಗುತ್ತೇನೋ ಅತ್ತಿಗೆ ಅಮ್ಮ ಅಂದ್ರೆ ಹೇಗಿರ್ತಾಳೆ ಅಮ್ಮ ಅನ್ನೋದು ತುಂಬಾ ದೊಡ್ಡ ವಸ್ತು ಮಗುನಾ
ಪ್ರಾಣಿಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾಳೆ. ಹಾಲು ಕುಡಿಸಿ ಬೆಳೆಸ್ತಾಳೆ, ಪ್ರೀತಿಯಿಂದ ಮುದ್ದಾಡ್ತಾಳೆ. ಅದಕ್ಕೆ ಮಕ್ಕಳು ಯಾವಾಗಲೂ ಬೇಕಾದ್ರೂ ಅಮ್ಮ ಅಮ್ಮ ಹೇಳೋದು. ಬರೋದಿಲ್ಲ, ಬಂದಿದ್ದೀನಲ್ಲ ಕೃಷ್ಣ, ಇನ್ಮೇಲೆ ಅಳ್ಕೂಡ್ದು, ಯಾವಾಗ್ಲೂ ನಗ್ತಾ ಇರ್ಬೇಕು. ಎಲ್ಲಿ ನಗಪ್ಪ, ನಗು ಮರಿ, ನಗು ಕಂದ. ಕಾಣಿಸ್ತಾ ಇದೆ,
ಇಷ್ಟು ದೊಡ್ಡ ಶರ್ಟ್ ಹೊಂದ್ಬಿಟ್ಟಿದ್ಯಲ್ಲ, ನನಗೆ ತೊಗಲಾಗಲ್ವೇ? ಹೋಗ್ರಿ, ನಿಮ್ಗಲ್ಲ ಕೃಷ್ಣಂಗೆ. ನನ್ನ ಶರ್ಟ್ ಪ್ಯಾಂಟ್ಗೆ ಈಗ ತಿನ್ನು ಬಂದಾಗೋಯ್ತಾ? ತಗೋ, ಎಲ್ಲ ಸೇರ್ಸಿ ಹೊಂದ್ಬಿಡು, ನಾನು ಎಲ್ಲಾದ್ರೂ ಬೈರಾಗಿ ಹೊರಟೋಗ್ತೀನಿ. ಆಗ್ಬೋದಾ? ತಪ್ಪಾಯ್ತು ಅಂದ್ರೆ ಕ್ಷಮಿಸಿ. ಸೀತು, ಆ ಕೃಷ್ಣನ್ ಮೇಲಿರೋ ಪ್ರೀತಿಲಿ ಅರ್ಧ ಪ್ರೀತಿ ನನ್ ಮೇಲೆ ಇಲ್ವಲ್ಲೇ? ಆ ಪ್ರೀತಿನ ನಿಮ್ಗೆ ಹೇಗ್ರಿ ಕೊಡೋದು? ಯಾಕೆ? ಅದು ತಾಯಿ ಪ್ರೀತಿ. ಹಾಗಾದ್ರೆ ನನಗೆ? ಹೋಗ್ರಿ. ಕೃಷ್ಣ, ಏನಕ್ಕೆ ನೋಡು, ನೀನ್ ಹೀಗಿದ್ರೆ ನಿನ್ನ ಯಾರು ಎತ್ಕೊಳ್ಳಲ್ಲ, ಮುದ್ದಾಡಲ್ಲ, ಮುತ್ತ ಕೊಡಲ್ಲ. ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿ ಹೊಸ ಬಟ್ಟೆ ಹಾಕೋಬೇಕು. ಹೊಸ ಬಟ್ಟೆನೇ ಇಲ್ವಲ್ಲ ಅದಕ್ಕೆ? ಶ್ರೀರಾಮನ್ನ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಹೊಸ ಬಟ್ಟೆ ಬೇಕು ಅಂತ ಕೇಳು, ಕೊಟ್ಬಿಡ್ತಾನೆ. ಎಲ್ಲಿ ಕಣ್ ಮುಚ್ಕ? ಶ್ರೀರಾಮ, ಹೊಸ ಬಟ್ಟೆ ಕೊಡು. ಏನಿದೆ ಅಂತ ನೋಡಿ, ಅದಕ್ಕೆ ನೋಡು ಏನಿದೆ ಅಂತ. ಕೃಷ್ಣನ್ ಕಾಪಾಡಪ್ಪ. ಆಯ್ತು ರೆಡಿನಾ? ಅದಕ್ಕೆ ಅದಕ್ಕೆ ನೀನು ಸ್ಕೂಲ್ಗೆ ಚಡ್ಡಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದ? ಸುಪ್ಪೋಲಿ, ನಾನ್ ಚಡ್ಡಿ ಶರ್ಟ್ ಹಾಕೋತೀನಿ. ಪುಟ್ಟ ಗಂಡು ಮಕ್ಳು ಚಡ್ಡಿ ಶರ್ಟ್, ಪುಟ್ಟ ಹೆಣ್ಮಕ್ಳು ಲಂಗ ಬ್ಲೌಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಈ ತಲೆ ಹರಟೆ ಸಾಕು, ಬಾ 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 ಸ್ಕೂಲ್ಗೆ ಹೋಗ್ತಾಯ್ತು. ಕಮಾನ್, ಇಳಿ ಇಳಿ ಇಳಿ. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಸಾಯಂಕಾಲ ಬಾ. ಸೀತಮ್ಮ, ಎಲ್ಲರೂ ನಮ್ ಕೃಷ್ಣನ ಪೀಡೆ 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 ಅಂತಿರ್ಬೇಕಾದ್ರೆ ನೀನು ಮಾತ್ರ ಅಕ್ಕನ ಪ್ರೀತಿ ತಾಯಿ ಮಮತೆ ತೋರಿಸ್ತಾ ಇದೆಯಲ್ಲಮ್ಮ. ನಿನ್ನಂಥ ಅತ್ತಿಗೆಯನ್ನು ಪಡೆದ ನಮ್ ಕೃಷ್ಣ ನಿಜವಾಗ್ಲೂ ಭಾಗ್ಯವಂತ. ದೇವರು ನಿನ್ ಚೆನ್ನಾಗಿಟ್ಟಿಲ್ಲಮ್ಮ. ಸೀತಾ, ಸೀತಾ ಬೇಗ ಹೊರಡು. ಎಲ್ಲಿಗೆ? ಇವತ್ತು ಕಷ್ಟ ಬಿದ್ದು ಕ್ಯೂನಲ್ಲಿ ನಿಂತು ಎರಡು ಟಿಕೆಟ್ ತಗೊಂಬಂದಿದ್ದೀನಿ ಪಿಕ್ಚರ್ಗೆ. ಯಾವ ಪಿಕ್ಚರ್ ರೀ? ಡಾಕ್ಟರ್ ರಾಜ್ಕುಮಾರ್ ನಡೆಸಿರೋ ವಸಂತ ಗೀತಾ. ಹೌದಾ? ನಾನು ನೋಡ್ಬೇಕ್ರಿ. ಹೊರಡು ಮತ್ತೆ ಬೇಗ. ಆದ್ರೆ ಏನಾದ್ರೆ ಕೃಷ್ಣನ್ ಬಿಟ್ಟು ಹೇಗ್ರಿ ಬರೋದು? ನಿನಗೆ ಯಾವಾಗ್ಲೂ ಕೃಷ್ಣಂದೇ ಧ್ಯಾನ. ಅವ್ರಿಗೆ ಬಟ್ಟೆ ತೋರಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೊರತು ಹೊರಗೆ ನಿನ್ಗೆ ಒಂದ್ ದಿವಸನೂ ಪುರ್ಸತ್ ಸಿಗೋದಿಲ್ಲ. ನೋಡು, ನೀನು ಬರ್ದಿದ್ರೆ ಅಷ್ಟೇ ಹೋಯ್ತು. ನಾನು ಒಬ್ನೇ ಹೋಗ್ತೀನಿ, ಒಬ್ನೇ ಪಿಕ್ಚರ್ ನೋಡ್ತೀನಿ, ಒಬ್ನೇ ಎಂಜಾಯ್ ಮಾಡ್ತೀನಿ. ಆಗ್ಬೋದಾ? ಬಾಯ್ ಬಾಯ್. ಸೀತಾ, ಏನತ್ತೆ? ಗಂಡ ಹೆಂಡತಿ ಮಧ್ಯೆ ಮಾತು ಬರುತ್ತೆ, ಮಾತು ಹೋಗುತ್ತೆ, ಅದನ್ನೇ ದೊಡ್ಡದ್ ಮಾಡ್ಕೊಂಡು ನಿಮ್ ಹಾಗೆ ಆಡೋರ್ನ ನಾನು ಎಲ್ಲೂ ನೋಡಿಲ್ಲ. ನಾನೇನ್ ಮಾಡಿದೆ ಅತ್ತೆ? ನನ್ಗೇನ್ ಗೊತ್ತು ನೀನೇನ್ ಮಾಡಿದ್ಯೋ? ನಿನ್ ಗಂಡ ಬಂದವನು ಊರು ಅನ್ಕೊಂಡು ಹಿತ್ಲ ಕಡೆ ಕೂತಿದ್ದಾನೆ. ಊಟಕ್ ಬಾರೋ ಅಂದ್ರೆ ನನ್ಗೆ ಹಸಿವಿಲ್ಲ ಅಂತಾನೆ. ಅವರೊಂಥರ ಮಗು ಇದ್ದಾಗತ್ತೆ. ಹೇಗಿತ್ತು ಸಿನಿಮಾ? ಫಸ್ಟ್ ಕ್ಲಾಸ್ ಆಗಿತ್ತು. ಇಂಥ ಸಿನಿಮಾ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು. ಹೌದಾ? ಏನಿತ್ತು ಅದರಲ್ಲಿ? ಇನ್ನೇನಿರುತ್ತೆ, ಜಗಳ ಕಾಯ್ತಾರೆ. ಗಂಡ ಹೆಂಡತಿನಲ್ಲಿ ಅದೇ ತಾನೇ ಜನ್ಮ. ಗಂಡ ಪ್ರೀತಿಯಿಂದ ಸಿನಿಮಾ ಹೋಗೋಣ ಬಾ ಅಂತಾನೆ, ಹೆಂಡತಿ ಕುಂಟ್ನೆ ಬಹಳ ತಪ್ಪಿಸ್ಕೋತಾಳೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಊಟ ಮಾಡಿ. ನನಗೇನು ಬೇಕಾಗಿಲ್ಲ, ನೀನೇ ಮಾಡ್ಕೋ. ಸೀತಾ, ನಾನೇನು ಹೇಳ್ದೆ ಇವಾಗ? ನೀವೇನು ಹೇಳಲಿಲ್ಲ. ನಾನೇ ನಿಮಗೆ ಬೇಜಾರು ಮಾಡ್ತಿದ್ದೀನಿ. ನಾನು ನಿಮಗೆ ತಕ್ಕ ಹೆಂಡತಿ ಅಲ್ಲ. ಯಾವ ಮುಟಾಳ ಹಾಗೆ ಹೇಳಿದ್ದು? ನೋಡು, ನಿನ್ನಂತ ಹೆಂಡತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅಳ್ಬೇಡ, ಸ್ವಾಯ್ ಕಮಾನ್. ಹೋಗ್ರಿ, ನಿಮಗ್ ಪುಸಕ್ಕಂತ ಕೋಪ ಬಂದ್ಬಿಡುತ್ತೆ. ಈಗ ಸರಕ್ಕಂತ ಪ್ರೀತಿ ಬಂದಿದೆ. ಏನ್ ಬೇಕು ಹೇಳು. ಏನು ಬೇಡ, ಊಟ ಮಾಡಿ. ನಿಂದಾಯ್ತಾ? ನಿಮ್ಮನ್ ಬಿಟ್ಟು ನಾನ್ ಮಾಡ್ತೀನಿ. ಪರವಾಗಿಲ್ವೇ? ಅರೆ, ಲೋಟ ಹಿಡ್ಕೊಳ್ಳಿ. ನೀವ್ ಸಿನಿಮಾ ನೋಡ್ಲಿಲ್ವಾ? ನೇನ್ ಬಿಟ್ಟು ಪಿಕ್ಚರ್ ಹೋಗ್ತೀನ. ಎಷ್ಟು ಒಳ್ಳೆಯವ್ರಿ ನೀವು. ಊಟ ಗೀಟ ಹಾಕ್ತಿರೋ? ಸುದ್ದಿ ಸುದ್ದಿ ಓ
ಸಂತೋಷ ಮಹಾ ಸಂತೋಷ ಮಹಾ ಸಂತೋಷ ಎದೆ ಒಡೆದೋಗೋಷ್ಟು ಸಂತೋಷ ಬಿಡುಗಡೆ ನರಕದಿಂದ ಬಿಡುಗಡೆ ಎದೆ ಜಮಾರ್ ಸಂತೋಷ 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 ರಾತ್ರಿ ಏನಾದ್ರು ಬಂತ ಅದ್ರ ಡಬ್ಬಲ್ಲು ಕಣೆ ಮಂಕೆ ಅದ್ರ ಡಬ್ಬಲ್ಲು ಸುಮ್ನೆ ಹೊಡ್ಕೊಂಡೆ ವಿಷಯ ಏನ್ ಬಗುಳ್ರಿ ನಮ್ ರಾಮುಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಅದಕ್ಕೇನು ಅವನ್ ಜೊತೆನೆ ನಮ್ ಸೀತಾನು ಗೋಯಿಂಗು ಅದು ಗೊತ್ತೇ ಇದೆ ಅಂದ್ರೆ ಅವ್ ಹೋಗಳು ಸುಮ್ನೆ ಹೋಗ್ತಾಳ ಆ ದರಿದ್ರ ಪೀಡೆ ಮಗುನು ಕರ್ಕೊಂಡು ಹೋಗೇ ಹೋಗ್ತಾಳೆ ಆಮೇಲೆ ನಮ್ ಕಮನು ಮನೆ ಕಳಕಳೆಯಾಗಿರುತ್ತೆ ನಾನಂತೂ ಮೆಟ್ಲಿ ಅಡುಗೆ ಬೀಳದೆ ಸಲೀಸಾಗಿ ಓಡಾಡ್ಕೊಂಡಿರ್ತೀನಿ ಇದು ಸಾಧ್ಯವಿಲ್ಲ ಯಾಕೆ ನಮ್ ಸೀತು ಮೊದಲನೇ ಸಲ ಹೊಸ ಸಂಸಾರ ಮಾಡಕ್ ಹೋಗುವಾಗ ಆ ಪೀಡೆ ಮಗುನೆ ಕರ್ಕೊಂಡು ಹೋಗೋದ ನಾನಪ್ಪಲ್ಲ ಇಲ್ಲಿರೋಕ್ ನಾನ್ ಬಿಡಲ್ಲ ಕರ್ಕೊಂಡು ಹೋಗ್ ಅವಕಾಶ ಕೊಡಲ್ಲ ಇಲ್ಲಿರೋಕ್ ನಾನ್ ಬಿಡಲ್ಲ ಕರ್ಕೊಂಡು ಹೋಗ್ ನಾನಪ್ಪಲ್ಲ ನೋಡೋಣ 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 ಬನ್ನಿ ನೀವೇನೇ ಹೇಳಿದ್ರು ಸರಿ ನಿಮ್ಮಷ್ಟು ಕಲ್ ಮನಸ್ಸು ನನಗಿಲ್ಲ ನಾನು ಕೃಷ್ಣನ್ ಬಿಟ್ಟು ಬರಲ್ಲ ನೋಡು ನೀನ್ ಬರ್ತಾ ಇದ್ರೆ ಇಲ್ಲೇ ಇರು ನಾನು ಹೋಗ್ತೀನಿ ಏನ್ರಪ್ಪ ಇದು ಸಂತೋಷವಾಗಿ ಊರಿಗೆ ಹೋಗುವಾಗ್ಲೂ ಜಗಳ ನೋಡಿ ದೊಡ್ಡಮ್ಮ ಅವಾಗ ಕೃಷ್ಣನ ಜೊತೆ ಕರ್ಕೊಂಡು ಹೋಗ್ಬೇಕಂತೆ ಚೆನ್ನಾಗಿದೆ ನೋಡು ಮೊದಲು ನೀವಿಬ್ರು ಹೋಗಿ ಸುಖವಾಗಿ ಊರು ಸೇರ್ಕೊಳ್ಳಿ ಕೃಷ್ಣನ ನನ್ ತುಂಬಾ ಹಚ್ಕೊಂಡ್ಬಿಟ್ಟಿದಾನಲ್ಲ ಅತ್ತೆ ಹುಟ್ಟಾಗಿಲ್ಲ ನೀನೇ ಅವನ ಸಾಕ್ದೆ ನೀನೇ ಅವನ ಬೆಳೆದೆ ದೊಡ್ಡದಾಗಿ ಬಂದ್ಬಿಟ್ಲು ಹೇಳೋದಿಕ್ಕೆ ನಿನ್ನಂದೇನ್ ಪ್ರಯೋಜನ ನನ್ನ ಕರ್ಮಕ್ಕೆ ನನ್ನ ತಮ್ಮನಾಗ ಹುಟ್ಟಿದ್ದಲ್ಲ ಆ ಪ್ರಾರಬ್ಧ ರಾಮು ನೀ ಏನು ಯೋಚನೆ ಮಾಡ್ಬೇಡ ಆ ಪ್ರಾರಬ್ಧ ಇಲ್ಲೇ ಇರುತ್ತೆ ನಿನ್ ಜೊತೆ ಬರೋದಿಲ್ಲ ದೊಡ್ಡಪ್ಪ ನಾನು ಹೇಳಿಲ್ಲ ನೀ ಹೇಳಿದ್ದು ಅವಳು ಹೇಳಿದ್ದು ಎಲ್ಲಾ ಕೇಳಿಸ್ಕೊಂಡಪ್ಪ ನಿನ್ನ ತಿಳುವಳಿಕೆ ಮಟ್ಟ ಕಂಡು ನನಗೆ ತುಂಬಾ ಸಂತೋಷವಾಯ್ತು ಕಣು ಸೀತಮ್ಮ ನಾನ ಮಗುನ್ ಬಿಟ್ಟಿರಕ್ಕಾಗಲ್ಲ ನೀವಿಬ್ರು ಹೋಗಿ ಬನ್ನಿ ಇನ್ನೊಂದ್ಸತಿ ಬರ್ತೀಯಲ್ಲ ಆ ಕರ್ಕೊಂಡು ಹೋಗಿವಂತೆ ಏನು ಬೇಜಾರು ಮಾಡ್ಕೋಬೇಡಮ್ಮ ಹೋಗಿ ಬಾಗ್ಲಕೊಂಡಿದ್ದಾನೆ ಯಾಕೆ ಆ ಓತಿಕೇತ ಊರ್ಗ ಹೋಗೋ ಸಮಯದಲ್ಲಿ ನಿನ್ ಮುಖ ತೋರಿಸ್ಬೇಡ ಅಂತ ಬೈದ ಅದಕ್ಕೆ ಕೃಷ್ಣ 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 ಬಂಗಾರಿ ಬಾಗಿಲು ತೆಗಿಯಪ್ಪ ನನ್ ರಾಜ ಅಲ್ಲ ತೆಗಿಯಲ್ಲ ನನ್ನ ಅಪ್ಪು ಅಲ್ಲ ತೆಗಿಯಪ್ಪ ಒಂದ್ಸಲ ಬಾಗಿಲು ತೆಗಿಯೋ ನನ್ ಕಂದ ನಾನು ನಿನ್ನ ಊರಿಗೆ ಕರ್ಕೊಂಡು ಹೋಗಲ್ಲ ಅಂತ ನನ್ನ ಮೇಲೆ ಕೋಪನೇನೋ ನಾನೇನಪ್ಪ ಮಾಡ್ಲಿ ದೊಡ್ಡಪ್ಪ ನಿನ್ನ ಬಿಟ್ಟಿರಲ್ವಂತೆ ಕೃಷ್ಣ ನಾನು ನಿನ್ನ ಅಮ್ಮ ಅಲ್ಲ ನಿನ್ನ ಮುಖ ನೋಡಿದೆ ನನ್ನ ಊರಿಗೆ ಹೋಗಕ್ ಮನಸ್ಸು ಬರುತ್ತೇನೋ ತಗಿಯೋ ಅಣ್ಣ ಬೈತಾನೆ ಈಗ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಕೋಪ ಮಾಡ್ಕೊಳ್ತೀನಿ ನೋಡು ಪಾಪು ಒಂದ್ರಿಂದ ಹತ್ತರವರೆಗೂ ಎಣಿಸ್ತೀನಿ ಅಷ್ಟ್ರಲ್ಲಿ ಬಂದು ನಿನ್ ಬಾಗಿಲು ತೆಗೆದ್ರೆ ಸರಿ ಇಲ್ದಿದ್ರೆ ನನ್ನ ಆಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೃಷ್ಣ ಕೃಷ್ಣ ನನ್ ಬಂಗಾರ ಬಂದೆ ಕೃಷ್ಣ ಚೆನ್ನಾಗಿ ಪಾಠ ಓದ್ಕೋಬೇಕು ಕ್ಲಾಸಿಗೆ ಫಸ್ಟ್ ಬರ್ಬೇಕು ಎಲ್ಲರ ಹತ್ರ ಜಾಣ ಅಂತ ಅನ್ನಿಸ್ಕೋಬೇಕು ಬುದ್ಧಿವಂತ ಅಂತ ಅನ್ನಿಸ್ಕೋಬೇಕು ಒಳ್ಳೆ ಹುಡುಗ ಅಂತ ಹೊಗಳಿಸ್ಕೋಬೇಕು ಓನ ಬಂಗಾರೆ ನೋಡು ನಾನು ಊರಿಗೆ ಹೋದ್ಮೇಲೆ ಕಾಗದ ಬರೀತೀನಿ ನೀನು ಕಾಗದ ಬರಿಬೇಕು ಓನಪ್ಪ ಬರೀತೀಯ ಹೋಗ್ಬಿಟ್ಟಿದ್ರಪ್ಪ ಆ ರಾಮು ರೈಲು ಪ್ರಯಾಣ ಕಳ್ಳ ಕಾಕರ ಭೀತಿ ಹಣ ಜೋಪಾನ ಸೀತಾ ಊರು ತಲುಪಿದ ತಕ್ಷಣ ಕಾಗದ ಬರೀಯೇ ನೋಡಪ್ಪ ಏನಾದ್ರೂ ಪ್ರಮಾದವಾಯ್ತು ಅಂದ್ರೆ ರೈಲ್ ಎಳಿ ಸರ್ಪಣಿ ನಿಂತೋಗುತ್ತೆ ಅಯ್ಯೋ 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 ಸರ್ಪಣಿ ಎಲ್ಲಿ ಸರ್ಪಣಿ ಅಲ್ವೇ ಕೈ
ನಡಿ. ಅಚ್ಚೆ 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 ಅತ್ತಮ್ಮ. ಅತ್ತೆಗೂ ಮಾವನಿಗೂ ನನ್ನ ನಮಸ್ಕಾರ ತಿಳಿಸ್ಬಿಡಿ. ಅಪ್ಪಣೆ. ಇಲ್ಲಡಿ, ಹಾಗೆ ತಾರಂಗ್ ನನ್ ಮುತ್ತು ಅಂತ ಬರ್ಬಿಡಿ. ಏನು ಪರಮಾತ್ಮ, ಎಂತ ಸ್ಥಿತಿ ಬಂತು ನನಗೆ! ಆ ತಾರಂಗಿರೋ ಭಾಗ್ಯ ನನಗಿಲ್ವಲ್ಲ ಅಂತ. ಆ ಲೆಟರ್ ಜೊತೆಗೆ ಈ ಲೆಟರ್ನು ಪೋಸ್ಟ್ ಮಾಡ್ಬಿಡಿ. ಯಾರಿಗೆ? ಕೃಷ್ಣಿಗೆ. ಸರಿ. ಸರ್ ಪೋಸ್ಟ್. ದಡಪ್ಪ, ಪೋಸ್ಟ್ ಕಾಯ್ದೆ ಬಂದಿದೆ. ನಿಮ್ ಅಣ್ಣ ಅದ್ ಕೇದಪ್ಪ. ನನಗೂ ಬರ್ದಿದಾರ? ಇಲ್ಲ. ನನಗೂ ಬರ್ದಿದಾರ? ಅಯ್ಯೋ, ನಾ ದಡ್ಡ ದಡ್ಡ ಇಲ್ಲಿ ನಿನಗೋಸ್ಕರ ಬರ್ದಿದ್ದಾಳೆ ಹೇಳೇ ಇಲ್ಲ ನಾನು. ಇಲ್ಲಿ ಬರ್ದಿಲ್ಲ ನೋಡು. ಓದಿದ್ದಾಳಪ್ಪ, ಓದ್ತೀನಿ ಕೇಳು. ಬಂಗಾರದ ಕೃಷ್ಣನಿಗೆ ಸಿಹಿಯಾದ ಮುತ್ತುಗಳು. ಆ ಕಂದ, ನೀನು ಜಾಣ, ಚೆನ್ನಾಗಿ ಪಾಠ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡು. ದೊಡ್ಡಪ್ಪ ದೊಡ್ಡಮ್ಮ ಹೇಳ್ದ ಕೇಳ್ಕೊಂಡು ಒಳ್ಳೆಯವನು ಅಂತ ಅನ್ನಿಸ್ಕೊ. ನೀನು ಬುದ್ಧಿವಂತ, ಅದೃಷ್ಟವಂತ, ಭಾಗ್ಯವಂತ. ನಿಮ್ಮ ಮಗಳ ಕ್ಷೇಮ ಸಮಾಚಾರ ತಿಳಿದು ನೆಮ್ಮದಿಯಾಯಿತು. ಇಲ್ಲಿ ಎಲ್ಲರೂ ಆರೋಗ್ಯ. ನಾನು ಕಾಗದ ಓದುತ್ತಿರುವಾಗ ಕೃಷ್ಣ ಆಸೆಯಿಂದ ಬಂದು ಅತ್ತಿಗೆ ನನಗೆ ಬರೆದಿಲ್ಲವಾ ಎಂದು ಕೇಳಿದ. ಅವನ ವಿಷಯವಾಗಿ ಒಂದೂ ಮಾತು ಬರೆಯದೇ ಇರುವುದನ್ನು ಕಂಡು ನನ್ನ ಮನಸ್ಸಿಗೂ ನಿರಾಸೆಯಾಯಿತು. ನಾನೇ ಅವನ ಸಮಾಧಾನಕ್ಕಾಗಿ ನೀನು ಬರೆದಿರುವಂತೆ ನಾಲ್ಕು ಸಾಲು ಓದಿದೆ. ಏನಿದು? ಅವನ ಆನಂದಕ್ಕೆ ಪಾರವೇ ಇಲ್ಲ. ಆ ಪತ್ರ ಹಿಡಿದು ಕುಣಿದಾಡಿದ. ರಾತ್ರಿ ನಿದ್ದೆಯಲ್ಲೂ ನಿನ್ನದೇ ಕನವರಿಕೆ. ಮಾವನವ್ರದ್ದು. ಏನ್ ಬರೆದಿದ್ದಾರೆ? ಏನ್ರಿ, ಅವತ್ ನಾನು ಬರೆದ ಕಾಗದ ನೀವು ಪೋಸ್ಟ್ ಮಾಡ್ಲಿಲ್ವಾ? ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನನಗ್ ಬುದ್ಧಿ ಇಲ್ವಾ? ಪೋಸ್ಟ್ ಆಫೀಸ್ಗೆ. ಯಾರಿಗೆ ಪಾರ್ಸಲ್? ಕೃಷ್ಣ. ಕೊಡ, ನಾನು ಕಳಿಸ್ತೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ, ಕೃಷ್ಣ, ನಿಮ್ಮತ್ತಿಗೆ ನಿನ್ಗೇನೋ ಕಳಿಸಿದಾಳೆ. ಕೊಟ್ಟು ಎಲ್ಲೂ ಸಿಕ್ಕೋದಿಲ್ಲ. ಅತ್ತಿಗೆ ನಂಗೋಸ್ಕರ ಸ್ಪೆಷಲ್ ಕಳಿಸಿದಾಳೆ. ಏನು
ಅಮ್ಮವ್ರು ಬಹಳ ಖುಷಿ ಆಗಿದ್ದೀರಾ ನೋಡಿದ್ರ ಈ ಕಾಗ್ದನ ಅತ್ತಿಗೆ ಜೈ ಜೈ ಅಣ್ಣಂಗೆ ಜೈ ಜೈ ಒಳ್ಳೆ ಅತ್ತಿಗೆ ಅತ್ತಿಗೆನೇ ಅಮ್ಮ ಅಂತೆ ಏನ್ರಿ ಕೃಷ್ಣ ಕರ್ಕೊಂಡ್ಬರೋಣ ಈಗ ಯಾಕೆ ನಾವು ಅವನು ಓದಕ್ಕೆ ತೊಂದರೆ ಕೊಡ್ಬೇಕು ನೋಡು ನನಗೆ ಸ್ವಲ್ಪ ತಲೆನೋವಾಗ್ತಿದೆ ಹೋಗ ಕಾಫಿ ತಗೊಂಬ ಹೋಗು ಜ್ವರ ಕೆಮ್ಮು ಎಷ್ಟೊಂದು ಹಿಂಸೆ ಕೊಡ್ತಾ ಇದೆಯಪ್ಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಒಳಗಡೆ ಹೋಗಿ ಒಂದು ಔಷಧಿ ಸಿಸಿ ತಗೊಂಬ ನಾನೇ ಹೋಗಿ ಡಾಕ್ಟರ್ ನೋಡ್ಕೊಂಡ್ಬರ್ತೇನೆ ಏನು ಭಾವ ಎಲ್ಲ ಹೊರಟಾಗಿದೆ ಮೈ ಹುಷಾರಿಲ್ವೇನು ಭಾವ ಇಷ್ಟೊಂದು ಕೆಂಪ್ಕೊಂಡು ನೀವ್ ಯಾಕೆ ಹೋಗ್ಬೇಕು ಬಾಟ್ಲ್ ಕೊಡಿ ನಾನೇ ಹೋಗಿ ಮೆಡಿಸನ್ ತರ್ತೇನೆ ನೀನು ತೆಪ್ಪಿಗಿದ್ರೆ ನನಗೆ ಮಹದೋಪಕಾರ ಮಾಡಿದ ಹಾಗೆ ರೇ ಕಮಲಾದೇವಿಯವರೇ ನಿಮ್ಮ ಅಣ್ಣಂದ್ರು ಸಪತ್ನಿ ಸಮೇತ ಹಾಜರ್ ಗಮನಿಸ್ಕೊಳ್ಳಿ ಮೊಟ್ಟೆ ದ್ರಾಭೆ ದರಿದ್ರ ದ್ರಾಭೆ ಬನ್ನಿ ಕೂತ್ಕೊಳ್ಳಿ ಬೇಕಮ್ಮ ಈಗ ನಿಮ್ಮ ಯಜಮಾನ್ರು ಆಪ್ ಜೈ ಹಿಡಿದ್ರು ಮುಗೀತು ಕತೆ ತಾರ ಎಲ್ಲಮ್ಮ ತಾರಾಗೆ ಸ್ವಲ್ಪ ಮೈ ಹುಷಾರ ಅದು ಅದು ಅಲ್ಲ ಕಮ್ಲು ಇಷ್ಟೆಲ್ಲ ಆಗ್ತಾ ಇದ್ರು ಆ ದರಿದ್ರ ಹುಡುಗನ ಆಕ್ಷೇಪ ಮಟ್ಟೇನೆ ಇನ್ನೂ ಮನೇಲೇ ಕೊಡಿದೆಯಲ್ಲ ನಾನು ಏನ್ ಹೇಳಿ ಇವನಿಗೆ ಬೆಳೀತಾ ಹೋಗ್ತಾ ಹೋಗ್ತಾ ಅವನಿಂದ ಬರೋ ಕಷ್ಟನೂ ಬೆಳೆಯುತ್ತೆ ನೋಡು ಭಾವ ಇವತ್ ಕೆಂಪ್ತಾ ಇದ್ದಾನೆ ನಾಳೆ ಜ್ವರ ಬಂದ್ ಮಲಗ್ಬೋದು ಈಗ ಹತ್ರನೇ ಇದ್ರೆ ನಾಳೆ ಹರೋ ಹರ ಅನ್ಬೋದು ಸುಬ್ಬಲಕ್ಷ್ಮಿ ಸುಮ್ಮನೆ ನನ್ನ ಮೇಲೆ ರೆಗಿದ್ರೆ ಏನಾಯ್ತು ಮೊದ್ಲು ಆ ಪಿಶಾಚಿನ ಆಚೆ ಗಟ್ಟು ಲಾ ದರಿದ್ರ ದಾಮೋದರ ಚಕ್ರವರ್ತಿ ನಿಮ್ ದೊಡ್ಡಮ್ಮ ಏನೋ ಹೇಳ್ತಾಳ ಕೇಳೋ ನಿಮ್ ಕೋಟೂನು ಬಟ್ಟೆನು ಜೋಡಿಸ್ಕೊಂತ ಹೇಳ್ತಾರೆ ನಿಮ್ ದೊಡ್ಡಮ್ಮ ನಿಮ್ಮನೆಗೂ ನಿಜ ಕಾಯಿಲೆ ಹೆಚ್ಚಾದ್ರೂ ಹೆಚ್ಚಾಗುತ್ತೆ ದೊಡ್ಡಪ್ಪ ಸತ್ತೇ ಹೋಗುವುದು ಎಲ್ಲೂ ಹೋಗಲ್ಲ
ಇಲ್ಲೇ ಇರ್ತೀನಿ. ಅಮ್ಮ ಮಗು ಹತ್ರ ಇದ್ರೆ ಕೆಟ್ಟದಾಗುತ್ತೇನೋ. ಅಮ್ಮ ತುಂಬಾ ದೊಡ್ಡ ವಸ್ತು, ಮಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾನೆ, ಹಾಲು ಕುಡಿಸಿ ಬೆಳೆಸ್ತಾನೆ, ಪ್ರೀತಿಯಿಂದ ಮುದ್ದಾಡ್ತಾಳೆ. ಅದಕ್ಕೆ ಮಕ್ಕಳು ಯಾವಾಗ ಬೇಕಾದ್ರೂ ಅಮ್ಮ ಅಮ್ಮ ಅಂತಳೋದು. ಒಂಥರ ಕನಸು ಬಿತ್ತು. ಕೃಷ್ಣಂಗೆ ಏನಾಗಿದೆಯೋ ಏನೋ, ಜ್ವರಕ್ಕೆ ಏನೇನೋ ಕನಸು ಬೀಳುತ್ತೆ, ಅದೆಲ್ಲ ನಿಜನಾ? ಮೊದ್ಲು ನೀನು ಹುಷಾರಾಗು, ಆಮೇಲೆ ಬೇಕಾದ್ರೆ ಊರಿಗೆ ಹೋಗಿ ಬರುವಂತೆ. ಈಗ ಮಲ್ಕೋ. ಹಾ ಮಲ್ಕು. ಯಾವ ಹಾಡು? ನನಗೆ ನಿದ್ರೆ
ಬರೆದ್ರೆ ಬರ್ದಿರುವಾಗ ಆಡ್ತಿಯಲ್ಲ ಹಾಡು ಹಾಡಪ್ಪ ಹಾಡು ಬಾನ ದಾರಿಯಲ್ಲಿ ಸೂರ್ಯ ದಾರಿ Thank you.
ಶವನು ಸೇರಿಸಿ ಕೊಲ್ಲುವರು ಇವರು, ನಂಜಿನ ನಾಲಿಗೆ ಚಾಚುತ ಬಾಣನೆ ಉರಿಸುವರು ಇವರು, ತಿಳಿದವರು ಇಲ್ಲ ಮೂಢರು, ತಿಳಿದವರು ಇಲ್ಲ ಮೂಢರು. ಮೂಢ ನಂಬಿಕೆಯ ಸುಳಿಯಲ್ಲಿ ಎಲ್ಲರೂ ತಳ್ಳುವರು ಇವರು, ಪುಣ್ಯದ ಭಯವೇ ಇಲ್ಲದೆ ಮೆರೆಯುವರು ಇವರು, ಆಡಬಾರದ ಮಾತಲಿ ನೋವನ್ನು ತುಂಬುವರು ಇವರು, ನೊಂದವರ ಕಣ್ಣೀರನ್ನು ಕುಡಿದು ತೇಗುವರು ಇವರು, ಮನುಷ್ಯರು ಇಲ್ಲ ರಾಕ್ಷಸರು, ಮನುಷ್ಯರು ಹಾಸಿದರು, ಕೆಟ್ಟ ಮಾತಲಿ ಚುಚ್ಚಿ ವೇದನೆ ತುಂಬುತ ಅಟ್ಟಿದರು, ಇಂಥ ಜನರನ್ನು ನೋಡಲಾರದೆ ದೇವನು ಕಲ್ಲಾರ, ಇವರಿಗೆ ಏನನ್ನು ಹೇಳಲಾರದೆ ಹೀಗೆ ಮೂಕಾರ, ಮನುಷ್ಯರು ಇವರು ರಾಕ್ಷಸರು, ಕಮಲು ನಿನ್ನೆ ರಾತ್ರಿ ಒಂದು ವಿಷಯ ನಡೀತು ಗೊತ್ತಾ? ನೀವ್ಯಾರು ಮನೆಯಲ್ಲಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರಿ. ನನಗೆ ನಿದ್ದೆ ಬರದೆ ಕೆಮ್ಮಿ ಕೆಮ್ಮಿ ಒದ್ದಾಡ್ತಿದ್ದೆ, ಆಗ ಕೃಷ್ಣ ಬಂದು ನೀರು ಕೊಟ್ಟ. ನಾನು ಹಾಡ್ತಿದ್ನಲ್ಲ ಹಾಡು, ಅದನ್ನೇ ಹಾಡಿ ನನ್ ಮಲಗಿಸ್ತ. ಅದ್ಯಾವ ಮಾಯದಲ್ಲಿ ನನಗೆ ನಿದ್ದೆ ಬಂತು ನನಗೆ ಗೊತ್ತೇ ಆಗಲಿಲ್ಲ. ಕಡೆ ಹಾಗಾಗುದು ಎಲ್ಲವನು ಎಲ್ಲವನು ಕೃಷ್ಣ ಕೃಷ್ಣ ಕಾಫಿ ಕುಡ್ಕೊಂಡು ಆಡಕ್ ಹೋದ. ನನಗೆ ಸುಳ್ಳು ಹೇಳ್ತಾ ಇದೆಯಲ್ಲ, ನನಗೆ ಉಪಚಾರ ಮಾಡಿ ಕಾಫಿ ಕುಡಿಸ್ತೇ ಅವನ ಆಚೆಗೆ ಹೋಗ್ತಾನ? ಕೃಷ್ಣ ಎಲ್ಲಿ ಕರೆಯ? ನಾನ್ ನೋಡಿ ಕರೀತೀನಿ, ಮೊದಲು ನೀವು ರೆಸ್ಟ್ ತಗೊಳ್ಳಿ. ನಾ ರೆಸ್ಟ್ ತಗೊಳ್ಳೋದ್ರ ಪ್ರಾಣ ಏನು ಹೋಗಲ್ಲ, ಮೊದಲು ಕೃಷ್ಣ ಕರ್ಕೊಂಬ. ಯಾರಿಗೆ ಹೇಳ್ತಾ ಇರೋದು? ತಾರಾ ತಾರಾ ಏನಪ್ಪ? ತಾರಾ ಕೃಷ್ಣ ಇಲ್ಲಪ್ಪ. ಅಪ್ಪ ಕೃಷ್ಣ ಕಮಲ ನೀ ತಪ್ಪಿರ್ತೀಯಲ್ವ? ನೀ ಹೇಳಮ್ಮ. ಅತ್ತೆ ಮಾವ ಇಬ್ರು ಸೇರ್ಕೊಂಡು ರಾತ್ರಿ ಪಾಪ ಕೃಷ್ಣನ್ ಮನೆಯಿಂದ ಆಚೆ ತಳ್ಬಿಟ್ರು. ಇದೇ ಕಂದನ್ನ ಮನೆ ಬಿಟ್ಟು ಆಚೆ ಕಟ್ಟುಬಿಟ್ರ? ನನ್ ತಂಗಿ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು, ಈ ಸಂಸಾರ ಊರ್ಜಿತವಾಗಬೇಕು ಅಂತ ನಾನೇ ಆ ಪೀಡೆಯನ್ನು ಮನೆ ಬಿಟ್ಟು ಓಡುತ್ತೆ. ಏನಂತೆ? ನಮ್ ಕೃಷ್ಣ ಪೀಡೆನ? ನೀನ್ ಕಣೆಯ ಪೀಡೆ? ನಿನಗೂ 10 ಮಕ್ಕಳಿವಿಯಲ್ಲ, ಯಾತಕ್ಕೆ ದಂಡಕ್ಕ? ಪ್ರೀತಿ ವಾತ್ಸಲ್ಯ ಅನ್ನೋದು ನಿನಗೆ ಗೊತ್ತಿಲ್ವಾ? ನೀನೇನ್ ಮೃಗನ? ಆ ಮಗು ನಿನ್ಗೇನಯ್ಯ ಅನ್ಯಾಯ ಮಾಡ್ತು? ಯಾಕಯ್ಯ ಅವನು ಬೇರೆ ನಿನಗೆ ತಂದ ದ್ವೇಷ? ನಿಮ್ ಒಳ್ಳೇದಕ್ಕೆ ಬಾಬಾ ನೀನ ನಮ್ಗೆ ಒಳ್ಳೇದ್ ಮಾಡೋದು? ಛಿ ಛಿ,
ನಿನ್ ಮುಖ ನೋಡುದು ಮಹಾಪಾಪ. ಏನೇ ತಾಯಿನ ನೀನು ಹಾರಾಡಕ್ ಬರ್ದೆ ಇರೋ ಗಿಳಿ ಬರೀನ ಗುಡ್ಡಿಂದ ಆಚೆ ತಳ್ಳದಾಗೆ ಆ ಮಗು ನಾಚಿ ಕಟ್ಟುಬಿಟ್ರಲ್ಲಿ ಇದರಿಂದ ನಿನ್ ಮಾಂಗಲ್ಯ ಉಳಿಯುತ್ತೆ ಅಂತ ಅನ್ಕೊಟ್ಯ. ಕೃಷ್ಣ ಕೃಷ್ಣ ಕೃಷ್ಣ, ರಾತ್ರಿಯೆಲ್ಲ ನನ್ನ ಮಗು ಮಾಡಿ ಮುಚ್ಚಿ ಹಾಡ್ದಲ್ಲಪ್ಪ. ದೊಡ್ಡಪ್ಪ ದೊಡ್ಡಪ್ಪ ಅಂತ ಇದ್ದಿ ಯಾರಪ್ಪ ಕರೀತಾರೆ? ಅಯ್ಯಯ್ಯೋ, ಇದು ಮನೆಯಲ್ಲ ನರಕ, ಇವರು ಮನುಷ್ಯರಲ್ಲ ಪಿಶಾಚಿಗಳು. ಕೃಷ್ಣ ಪುನಃ ಅಣ್ಣನ ವಿಷಯ ಎತ್ತಿಯೇ. ನನ್ನ ಕೃಷ್ಣ ನನಗೆ ಸಿಕ್ಕಿದ ಮೇಲೆ ನನ್ನ ಮುಖ ನೀನ್ ನೋಡೋದು, ಇಲ್ದೆ ಹೋದ್ರೆ ನೀನ್ ನೋಡೋದು ಅಂತ ನಾನು ಹೇಳಲ್ಲ. ಹಣೆ ಬರಹ ಯಾರು ತಪ್ಪಿಸಕ್ಕಾಗಲ್ಲ ಪಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ಅವ್ರು ಪತ್ರ ಹಚ್ಚಿಕೊಡಿ. ಆಗ್ಲಿ ಸರ್. ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ.
ಯಾರನು ದೂರ ತಳ್ಳ ನಮ್ಮ ಕೋಪ ಅರಿಯ ನಮ್ಮ ಯಾರನು ದೂರ ತಳ್ಳ ನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಶ್ರೀಕಂಠೇಶ್ವರನ ಊರು. ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ. ಗುರು ಸಾರ್ವಭೌಮರು, ರಾಘವೇಂದ್ರ ಪ್ರಭುಗಳು. ನೀನು ಒಬ್ಬನೇ ಬಂದಿಯ? ನಿನ್ ಜೊತೆ ಯಾರು ಬರ್ಲಿಲ್ವಾ? ನಿಮ್ಮಪ್ಪ ಅಮ್ಮ ಸೀತೆ? ಎಷ್ಟು ಸುಂದರವಾದ ಹೆಸರು. ಎಲ್ಲಿದ್ದಾರೆ ಅವರು? ಫೋಟೋದಲ್ಲಿ ಬಿಳಿ ಬಣ್ಣ ಇಟ್ಕೊಂಡಿದ್ದಲ್ಲ ಅವ್ರೆ. ಇನ್ಯಾರು ಇಲ್ಲೋ ಮಗು ನಿನಗೆ? ದೊಡ್ಡಪ್ಪ ಇದ್ದಾರೆ. ಎಲ್ಲಿದ್ದಾರೆ? ಅವರಿಗೆ ಕಾಯಿಲೆ ಬಂದ್ಬಿಡ್ತು. ನನ್ನ ಎಲ್ಲಾರು ಸೇರ್ಕೊಂಡು ಪೀಡೆ ಅನಿಸ್ತು ಅಂತ ತಳ್ಳಿಬಿಟ್ರು. ಅಳಬೇಡಬೇಕು, ಅಳಬೇಡಬೇಕು. ನಿಮಗೆ ನಿಮ್ಮ ದೊಡ್ಡಪ್ಪ ಅಲ್ಲದೆ ಇನ್ಯಾರಾದ್ರೂ ನಿಮ್ಮಣ್ಣ ತಮ್ಮ ಇದ್ದಾರೆ? ನಮ್ಮ ಅಣ್ಣ ಅಕ್ಕೆ ಇದ್ದಾರೆ. ನಿಮ್ಮ ಅಣ್ಣ ಇದ್ದಾರ? ಮತ್ತೆ ಅವ್ರ ಹತ್ರ ಯಾಕೆ ಹೋಗ್ಲಿಲ್ಲ ನೀನು? ನಮ್ಮ ಅಣ್ಣ ಹೋಗ್ಬಿಟ್ರೆ. ಓಹೋ, ಇಷ್ಟು ದೂರ ಯೋಚನೆ ಮಾಡಿದ್ದೀಯಾ ನೀನು? ಇಷ್ಟು ಸಣ್ಣ ತಲೆಯಲ್ಲಿ ಎಷ್ಟು ದೊಡ್ಡ ತಿಳುವಳಿಕೆ. ಇನ್ಮೇಲೆ ನಿನ್ನ ಯಾರು ಹೋಗು ಅಂತ ಹೇಳೋದಿಲ್ಲ. ಬಾ ನನ್ನ ಜೊತೆ. ಅಲ್ನೋಡ, ಮುಖ್ಯ ಪ್ರಾಣದೇವರು. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಮಗು, ಎಲ್ಲರ ದೃಷ್ಟಿಗೂ ನೀನು ಪೇಡಿಯಾಗಿರಬಹುದು, ಅನಿಷ್ಟವಾಗಿರಬಹುದು. ಗುರುರಾಯರಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ. ಅವ್ರ ನಂಬ್ಕೋ, ನೀನು ಮಹಾಭಾಗ್ಯವಂತನಾಗ್ತೀಯ. ನಮಸ್ಕಾರ.
ಬಸ್ ತಾನೇ ಇದು? ಹೌದು. ಈ ಮಗುನ ಶ್ರೀರಂಗಪಟ್ಟಣದಲ್ಲಿ ಇಳಿಸ್ಬಿಡ್ತೀರಾ? ಆಗ್ಲಿ ಮೇಡಮ್. ಬೇಡ ಬೇಡ, ಪರವಾಗಿಲ್ಲ. ಮಗುಗೆ ಏನಾದ್ರೂ ತಿಂಡಿ ಗಿಂಡಿ ಕೊಡಿಸಿದ್ದಾರೆ. ಗುರು ರಾಘವೇಂದ್ರ ಅನುಗ್ರಹ ನಿನ್ನ ಮೇಲೆ ಸಂಪೂರ್ಣವಾಗಿರಲಿ. ಪುನರ್ದರ್ಶನ ಪ್ರಾಪ್ತಿರಸ್ತು. ನಡುರಾತ್ರಿ ಕೃಷ್ಣ ಇಲ್ಲಿಗೆ ಹೇಗೆ ಬರ್ತಾನೆ ನೋಡು. ನಿನ್ ಜ್ವರ ಸುಡ್ತಾ ಇದೆ, ನೆತ್ತಿ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀನಿ, ಮಲ್ಕೋ. ನಂಗೆ ಯಾವ ಬಟ್ಟೆನೂ ಬೇಡ, ಈಗ ಹೋಗಿ ನೋಡ್ತೀಯೋ ಇಲ್ಲ ನಾನೇ ಹೋಗಿ ನೋಡ್ಲೋ? ಸರಿ ಸರಿ, ನೀನ್ ಮಲ್ಕೋ, ನಾನೇ ಹೋಗಿ ನೋಡ್ತೀನಿ. ಮತ್ತೆ ಚೆನ್ನಾಗಿದ್ದಾಳೆ ಅನ್ಕೊಂಡ್ಯಾ? ಅವಳಿಗೂ ಜ್ವರ, ಅವಳಿಗೆ ಏನಾದ್ರೂ ಆದ್ರೆ ಸರಿ ಸರಿ. ನೀ ಇಲ್ಲೇ ಇರು, ನಾನೀಗ ಬರ್ತೀನಿ. ಏನ್ರಿ, ಕೃಷ್ಣ ಬಂದಿದ್ದಾನ? ಹೌದು. ಕರೆಗೆ ಮತ್ತೆ ಒಳಗೆ ಅವನಲ್ಲ ಇರ್ಲಿ, ಇಲ್ಲಿಗೆ ಬರೋದ್ ಬೇಡ. ನಿನಗ್ ಬೇರೆ ಜ್ವರ ಏನ್ರಿ? ನಿಮ್ಮ ಮನುಷ್ಯತ್ವನೇ ಇಲ್ವಾ ಕೃಷ್ಣ? ನೀನ್ ಅಲ್ಗೆ ಹೋಗೋದ್ ಸಾಧ್ಯ ಇಲ್ಲ. ಹಾಗಂದ್ಬೇಡಿ ಅಂದ್ರೆ, ಹಸು ಕಂದ ಅರ್ಧರಾತ್ರಿನಲ್ಲಿ ಹೇಗ್ ಬಂದಿದ್ದಾನೋ, ಎಷ್ಟ್ ಕಷ್ಟಪಟ್ಟಿದ್ದಾನೋ, ನಾನು ಹೋಗ್ಬೇಕು ಬಿಡಿ. ನೀನ್ ಅಲ್ಗೆ ಹೋಗೋದ್ ಬೇಡ ಅಂದಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ನಿಮ್ ಸಂತಾನ ಮನೆ ದ್ವೇಷಿಸ್ತಿದ್ದೀರಾ? ನಾನ್ ದ್ವೇಷಿಸ್ತಿರೋದು ಅವನಲ್ಲ, ಅವನಲ್ಲಿರೋ ಕಳಂಕನ, ಅವನ್ ದುರದೃಷ್ಟನ. ಅಲ್ಲಿ ನೋಡಿದ್ರೆ ಸಾಕಿ ದೊಡ್ಡಪ್ಪನ ಕಾಯಿಲೆ, ಇಲ್ಲಿಗೆ ಅವನ್ ಬರಕ್ ಮುಂಚೆ ನಿನ್ ಜ್ವರ, ಇದಕ್ಕೆಲ್ಲ ಅವನೇ ಕಾರಣ. ಸುಳ್ಳು, ಯಪ್ಪಾದ ಹೊರಿಸ್ತವರು ನೀವು, ನಿಮ್ಮವರು. ಆಯುಸ್ ಮುಗಿದ್ ಸತ್ತೆ ಆ ಹಸು ಕಂದನ್ ಹೊಣೆ ಮಾಡ್ತೀರಾ? ಸೀತಾ ಬಿಡಿ, ನಾನು ಹೋಗ್ಬೇಕು. ಕೃಷ್ಣ ಎಲ್ರಿ ಅವನು? ಈಗಿಲ್ಲ ಆಯ್ತಾ, ಆಗ್ಲೇ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಅವನೆಲ್ಲ ಹೋಗಿಲ್ಲ, ನೀವಾಗೆ ಅವನ ಅಟ್ಟಿದ್ದೀರಾ. ಅನುಕಂಪ ಅನ್ನೋ ಮಾತದ್ದು ನಿಮಗ್ ಗೊತ್ತಿದೆಯನ್ರಿ? ಕೃಷ್ಣ ಕೃಷ್ಣ ಸೀತಾ ನಿಲ್ಲು. ದೊಡ್ಡಪ್ಪ ನಮ್ ಕೃಷ್ಣ ಬಂದಿದ್ದ. ಬಂದಿದ್ದ ದೊಡ್ಡಪ್ಪ, ಎಲ್ಲಿ? ಅವನ್ನೇ ಹುಡ್ಕೊಂಡು ಹೊರಟಿದ್ದೀವಿ ಮಾವ. ಯಾಕಪ್ಪ? ನನ್ಗೆ ಹುಷಾರಿಲ್ಲ ಅಂತ ಇವ್ರು ಅಂದ್ರಂತೆ, ಅದಕ್ಕೆ ನನಗೆ ಮುಖ ತೋರಿಸ್ಬಾರ್ದು ಅಂತ. ನಾಳೆ ಬಸ್ಸು ಪಕ್ಕದಲ್ಲೇ, ರೈಲ್ ಬೇರೆ ಓಡಾಡ್ತಿರೋ ಜಾಗ. ಈ ಕತ್ತಲ್ಲಿ ನಾನು ಪುಟ್ಕಂದ ಎಲ್ಲೋ ಹೋಯ್ತೋ ಏನು? ಪಾಪ ಅನ್ಕೊಂಡ್ಯಾ? ಅವಳಿಗೂ ಜ್ವರ, ಅವಳಿಗೇನಾದ್ರೂ ಆದ್ರೆ ಎಲ್ಲರ ದೃಷ್ಟಿಗೂ ನೀನು ಪೇಡಿಯಾಗಿರಬಹುದು, ಅನಿಷ್ಟವಾಗಿರಬಹುದು. ಗುರು ರಾಯರಿಗೆ ನೀನು ಕಂಡ್ರೆ ತುಂಬಾ ಇಷ್ಟ. ಆ
ಅವ್ರ ನಂಬ್ಕೊ, ನೀನು ಮಹಾಭಾಗ್ಯವಂತನಾಗ್ತಿ. ನಮಸ್ಕಾರ. ನೀನು ಹೊಡೆಯಲ್ಲ, ಧೈರ್ಯವಾಗಿ ಅಳ್ಬೇಡ ಅಳ್ಬೇಡ. ನೀನು ಮನುಷ್ಯ ಅಲ್ಲಪ್ಪ, ನಮ್ಮ ಭಾಗದ ದೇವರು, ಸಾವಿರಾರು ಜನದ ಪ್ರಾಣ ಉಳಿಸ್ಬಿಟ್ಟಿಯಲ್ಲಪ್ಪ, ಅಳ್ಬೇಡ ನನ್ಕ ಅಳ್ಬೇಡ. ನಿನ್ ಧೈರ್ಯ ಬುದ್ಧಿನ ಎಷ್ಟು ಹೋಗ್ಲಿದ್ರು ಸಾಕು. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು ಕಂದ? ಅವನ ಹೆಸರು ಕೃಷ್ಣ. ಕೃಷ್ಣ,
ಈ ಮಗು ಇವತ್ತು ಸಾವಿರಾರು ಜನದ ಪ್ರಾಣ ಉಳಿಸ್ಬಿಟ್ಟ. ಇವನ ಹೆತ್ತ ತಂದೆ ತಾಯಿಗಳು ಮಹಾಪುಣ್ಯವಂತ ಮಹಾಪುಣ್ಯವಂತ. ನೀನ್ ಭಾಗ್ಯವಂತ ಕಣಪ್ಪ, ಭಾಗ್ಯವಂತ ಕಣಪ್ಪ. ನೀನು 100 ವರ್ಷ ಬಾಳ್ ಬದುಕ್ಬೇಕಪ್ಪ.